ಏನು ಜೋರಯ್ಯ ಇಷ್ಟೊಂದು ಜೋರಾಗಿ ಹೋಗ್ತಾ ಇದೆಯಲ್ಲ ಎಲ್ಲಿಗೆ ಎಲ್ಲಿಗೆ ಅಂತ ಕೇಳಿ ನನ್ನ ಎಲ್ಲಾ ಕೆಲಸ ಕೆಡಿಸಿಬಿಟ್ಟಿಯಲ್ಲಲಿ ನಾನೊಂದು ಒಳ್ಳೆ ಕಾರ್ಯಕ್ಕೆ ಹೊಂಟಿದ್ದೆ ಮಗನೇ ಅಷ್ಟರೊಳಗೆ ನನ್ನ ಮಗ ನೀನು ಬೇಕಿನಂಗ ಅಡ್ಡು ಬಂದು ಎಲ್ಲಿಗೆ ಅಂತ ಬೇರೆ ಕೇಳ್ತಿಯಲ್ಲಲಿ ಏನ್ರಿ ಒಳ್ಳೆ ಕಾರ್ಯಕ ಯಾವ್ದ್ರಿ ಅದು ಶುಭ ಕಾರ್ಯ ಅಂತ ಅದು ಎಲ್ಲಿ ಹೊರಟ್ರಿ ಹೇಳಿ ಶುಭ ಕಾರ್ಯ ಅಲ್ಲಲ್ಲ ನೀನ್ ಅಕ್ಕನ್ ಅದಕ್ಕಿಂತ ದೊಡ್ಡ ಕಾರ್ಯಕ್ಕೆ ಅಂತ ನಾನು ಹೊರಟಿದ್ದೆ ಕಣಲಿ ಅದ್ಯಾವ್ದ್ರಿ ಅದು ಅಂತ ಘನ ಕಾರ್ಯ ನನಗೂ ಸ್ವಲ್ಪ ಹೇಳ್ರಿ ಮತ್ತೆ ನಾನು ಅರ್ಜೆಂಟ್ ಆಗಿ ಏರ್ಪೋರ್ಟ್ಗೆ ಹೋಗ್ಬೇಕು ನನಗೆ ಕತೆ ಹೇಳಕ್ ಟೈಮ್ ಇಲ್ಲ ಕಣ್ಲ ಏರ್ಪೋರ್ಟ್ಗೆ ಅಲ್ರಿ ಅಲ್ಲಿ ಏನ್ರಿ ಐತೆ ನಿಮ್ಗೆ ಕೆಲ್ಸ ಓಹೋ ಯಾರಾದ್ರೂ ದೊಡ್ಡ ಮನುಷ್ಯರಿಗೆ ಹಾರ ಹಾಕಿ ಬರಮಾಡ್ಕೊಳಕ್ ಹೋಗ್ತಾ ಇದ್ದೀರೋ ಏರ್ಪೋರ್ಟ್ ಅಂದ್ರೆ ಇಮಾನಿಲ್ಲ ಜಾಗ ಅಂತಲ್ಲ ಯಾಕಲೆ ತಿಳ್ಕಂತೀಯ ನನ್ ಮಗನೇ ಮತ್ತೆ ಮತ್ತೆ ಏರ್ಪೋರ್ಟ್ ಬಾರ್ ಅಂತ ಏರ್ಪೋರ್ಟ್ ಬಾರ ಅಲ್ಲಿಗೆ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀರಾ ಅದೇ ನಿಮಗೆ ದೊಡ್ಡ ಕಾರ್ಯ ಆಗೋಯ್ತಾ ಇದೇನ ನಿಮ್ಮ ನಂಗ್ ರಾಗ ಹೇಳಿತಾ ಇದೀಯಾ ಏನ್ ಏರ್ಪೋರ್ಟ್ ಬಾರ್ ಅಂದ್ರೆ ನಿಂಗ ಅಷ್ಟೊಂದು ಸಲೀಸಾಗೋಯ್ತಲ್ಲ ಇನ್ನೇನ್ರಿ ಮತ್ತೆ ಊರ್ ತುಂಬಾ ಅಷ್ಟೊಂದು ಬಾರ್ಗಳಿದಾವೆ ಆದ್ರೆ ತುಂಬಾ ಜನಗಳೆಲ್ಲ ಸೇರ್ಕೊಂಡು ಗಿಜಿ 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 ಅಂತ ಒದ್ದಾಡ್ತಾ ಇದಾರೆ ಅದನ್ನೆಲ್ಲ ಬಿಟ್ಟು ಅದ್ ಯಾವ್ದೋ ಕಿತ್ತೋದು ಬಾಂಬ್ ಬಿದ್ದು ಏರ್ಪೋರ್ಟ್ ಬಾರ್ಗ್ ಹೋಗ್ತೀನಿ ಅಂತ ಹೇಳ್ತಾ ಇದೀರಲ್ಲ ಅದು ಅಲ್ದೆ ಅದೊಂದು ದೊಡ್ಡ ಘನ ಕಾರ್ಯ ಅಂತ ಬೇರೆ ಜಂಬುದಿಂದ ಹೇಳ್ತಾ ಇದ್ದೀರಾ ನನ್ನ ಬಾಯಿಗೆ ಬಂದಾಗೆಲ್ಲ ಬೈತಾ ಇದ್ದೀರಾ ಕುಡಿಯೋದು ಒಂದು ದೊಡ್ಡ ಘನ ಕಾರ್ಯ ಏನ್ರಿ ಏಯ್ ದೊಡ್ಡ ಕಾರ್ಯ ಅಲ್ದೆ ಇನ್ನೆಲ್ಲ ಕುಡಿದಾಗ ಸಿಗೋ ಆನಂದ ಆನಂದ ಆನಿಷೇ ಬೇರೆ ಯಾವ್ದ್ರಾಗ ಸಿಗ್ತದ ಅಲ್ಲ ನನ್ನ ಮಗನೇ ಅದು ಅಲ್ದೆ ನಮ್ದು ಕುಡುಕುರು ವಂಶ ಕಂಡ ಕುಡಿಯೋದ್ರಲ್ಲೂ ಸ್ಟ್ಯಾಂಡರ್ಡ್ ಕಾಪಾಡ್ಕೊಂಡು ನಮ್ಮ ತಲತಲಾಂತರದ ಬಂದ ಪದ್ಧತಿನ ಉಳಿಸ್ಕೊಂತಾ ಇದ್ದೀನಿ ಕಂಡ ನಾ ಹೋಗೋ ಬಾರ್ ಒಳಗಡೆ ಹೆಂಗಿದ್ರು ಪರವಾಗಿಲ್ಲ ಆದ್ರೆ ಬೋಲ್ಡ್ ಮಾತ್ರ ಕ್ಲೀನ್ ಆಗಿದ್ರು ಸಾಕು ಒಳಗಡೆ ಹೋದ್ರೆ ಫ್ಯಾನ್ ಇಲ್ದೆ ಸೊಳ್ಳೆ ಇದ್ರು ಪರವಾಗಿಲ್ಲ ಟೇಬಲ್ ಒರೆಸ್ತೆ ಸಿಂಡ್ ವಾಸನೆ ಬಂದ್ರು ಪರವಾಗಿಲ್ಲ ಹೆಸರು ಬಹಳ ಮುಖ್ಯ ಕಂಡ ಹೆಸರು ಸ್ಟ್ಯಾಂಡರ್ಡ್ ಆಗಿರ್ಬೇಕು ಒಳಗಡೆ ಓಲ್ಡ್ ಓಲ್ಡ್ ಆಗಿರ್ಲಿ ಯಾವ ನನ್ ಮಗನ ಬೇಕು ಅದೇ ಕಂಡ ನಮ್ ಸಿಸ್ಟಿಮಿಟಿಕು ಓಹೋ ಅದಕ್ಕೆ ನೀವು ಏರ್ಪೋರ್ಟ್ ಬಾರ್ಗ್ ಹೋಗ್ತಾ ಇರೋದು ಬರೀ ಅಷ್ಟಕ್ಕೆ ಅಲ್ವಲ್ಲ ನನ್ ಜೀವಮಾನದಲ್ಲೇ ಏರ್ಪೋರ್ಟ್ ನೋಡಿಲ್ಲ ನಾನು ಅಲ್ಲಿ ಯಾಕಲ ಹೋಗ್ಬೇಕು ದೊಡ್ಡ ಅರ್ಥವ ಅವರಮ್ಮನ್ ಇಲ್ಲ ಅದ್ರೊಳಗಿನ ಬಾರೋ ಅದು ಕನಸಿನ ಮಾತು ಅದಕ್ಕೆ ನಾನು ಇಲ್ಲಿ ಹತ್ರ ಇರೋ ಒಂದು ಸಣ್ಣ ಲೋಕಲ್ ಏರ್ಪೋರ್ಟ್ ಬಾರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದು ಅಲ್ಲದೆ ಆ ಏರ್ಪೋರ್ಟ್ ಬಾರ್ನ ಕೂತ್ಕೊಂಡು ಕುಡಿತಿದ್ರೆ ನಿಶಾ ಏರ್ದಾಗ ಒಳ್ಳೆ ಇಮಾನದಲ್ಲಿ ಕುಂತ್ಕೊಂಡು ತೇಲ್ಕೊಂಡು ಹೋದಂಗ ಆಯ್ತದೆ ಕಣ್ಣ ನಡೆಯಪ್ಪ ನಿನ್ನ ಅಕ್ಕ ನಡೀಲಿ ನಿನ್ನ ಹತ್ರ ಕತೆ ಹೇಳ್ತಾ ಹೋದ್ರೆ ಕುಡಿಯೋದೆಲ್ಲ ಮರ್ತು ಆಯ್ತದೆ ನಡೀಲ ಮರೆತ ಮೇಲೆ ಆ ಕಂಪನಿಯವ್ರು ನನ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಇವತ್ ಯಾಕಲೇ ಟೇಮಿಗೆ ಸರಿಯಾಗಿ ಕುಡಿಯಕ್ ಬಂದಿಲ್ಲ ಅಂತ ಹೇಳಿ ಅದ್ ಯಾವ ದಂಡ ಕಟ್ತಾರಪ್ಪ ಅವನಮ್ಮನ್ ಕುಡಿದ್ಬಿಡ ನಡೀಲ ನಡೀರಿ ನಡೀರಿ ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ನನಗೂ ಮತ್ತೇರಿ ಕುಡಿಬೇಕು ಅನಿಸ್ತಾ ಇದೆ ನಾವಿಬ್ರು ಕುಡ್ಕೊಂಡು ಈಚೆ ಬರ್ತಾ ಇರ್ಬೇಕಾದ್ರೆ ಯಾರಾದ್ರೂ ಕೇಳಿದ್ರೆ ಆಗ ನಾನು ಗಮ್ಮತ್ತಲ್ಲಿ ನಾನು ಏರ್ಪೋರ್ಟ್ ಬಾರ್ ಒಳಗೆ ಹೋಗಿದ್ದೆ ಅಂತ ದೊಡ್ಡದಾಗಿ ಹೇಳ್ಕೋಬಹುದು ನೋಡಿ ಮತ್ತಡ ಇನ್ಯಾಕ್ ನಡಿಲ ನೀನ್ ಕಂಟೆ ಮಾತು ಅದಿರ್ಲಿ ದೊಡ್ಡ ಗಾಂಧಿ ನೋಟ್ ಐತೆ ಅಲ್ಲ ನಿಮ್ಮಂತವ್ರು ಯಾರಾದ್ರೂ ಸಿಗ್ತಾರೆ ಅಂತ ಬೆಳಿಗ್ಗೆನೆ ಜಾಬ್ ತುಂಬಾ ಬಂದೋಬಸ್ತ್ ಆಗಿ ಇಟ್ಕೊಂಡ್ ಬಂದಿದ್ದೀನಿ ಇದ್ಯಾ ಒಳ್ಳೇದಾದ್ ಬಿಡಪ್ಪ ನಮ್ಮ ಹತ್ರನು ಐತೆ ಅರ್ಧೋಗೈತೆ ಅದ್ ನೀನ್ ನಡಿಯಕ್ಕಿಲ್ಲ ಅಂತ ಹೇಳ್ತಾವ್ರೆ ನಾಳೆ ಬ್ಯಾಂಕ್ ಓಪನ್ ಆದ್ಮೇಲೆ ವಾಪೀಸ್ ಕೊಡ್ತೀನಿ ನಡಿಯಪ್ಪ ಓ ನಮಸ್ಕಾರ ಸರ್ ಬನ್ನಿ 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 ಇಲ್ ಬನ್ನಿ ಇಲ್ ಬನ್ನಿ ಅಲ್ಲಿ ಕುತ್ಕೋಬಿಡಿ ಅಲ್ಲಿ ಗಲೀಜಾಗಿದೆ ಇಲ್ಲಿ ಇಲ್ಲಿ ಈ ಸೀಟ್ ಕ್ಲೀನ್ ಆಗಿದೆ ಇಲ್ ಬನ್ನಿ ಸರ್ ಕುತ್ಕೊಳ್ಳಿ ನೀವು ಯಾಕೆ ಇಲ್ಲಿ ಕ್ಲೀನ್ ಆಗೈತೆ ಇಲ್ಲಿ ಬನ್ನಿ ಸಾರ್ಗಿರ ಅಂತ ಅವನಿಗೆ ಗೊತ್ತಲ್ಲ ಯಾಕೆ ಎಲ್ಲ ಬಿಲ್ ಕೊಟ್ಟ ಮೇಲೆ ತಟ್ಟೆಲ್ಲಿ ಒಂದು 5 ರೂಪಾಯಿ ಹೆಚ್ಚಿಗೆ ಮಾಡಿದ್ಲಿ ಟಿಪ್ಸು ಅಂತ ಓಹೋ ಇದೆಯಲ್ಲ ಒಳ್ಳೆ ಕುರ್ಚಿಲಿ ಕುತ್ಕೊಂಡು ಕೊಟ್ಟು ಅಲ್ಲಿ ಬೇಡ ಇಲ್ವಾ ಅಂತ ಹೇಳಿ ನಮ್ ಇದು ಕ್ಲೀನ್ ಆಗೈತೆ ಅಲ್ಲ ಕುರ್ಚಿದು ಯಾವ ನನ್ನ ಅಂತ ನನ್ನ ಮಗ ಚಾನ್ನ ಕುಡಿದು ವಾಂತಿ ಮಾಡ್ಕೊಂಡು ಹಿಂದೆ ಶೇರ್ವಾ ಕುರ್ಮಾ ಎಲ್ಲ ಕುರ್ಚಿಗೆ ಒರೆಸಿ ಹೋಗಿಬಿಟ್ಟವನಲ್ಲ ಲೇನರ್ ವರ್ಸಲೆ ಅಂತ ಕುಂತ್ಕೊಳ್ಳ ಕುಂತ್ಕೊಳ್ಳದಿ ಸರಿ ಸರ್ ಏನೇನು ಬೇಕು ಎಲ್ಲ ಆರ್ಡರ್ ಕೊಟ್ಬಿಡಪ್ಪ ಸರ್ ಏನ್ ಬೇಕು ಸರ್ ನೋಡಯ್ಯ
ನಿನ್ನ ಬಾರ್ ನಲ್ಲಿ ಯಾವ್ಯಾವ ಬ್ರಾಂಡಿ ವಿಸ್ಕಿ ರಮ್ಮು ಅವು ಇವು ಏನೇನ್ ಸುಡಗಾಡ್ ಸುಂಟಿ ಆಳಿದಾವಲ್ಲ ಅವನ್ನೆಲ್ಲ ಸೇರಿಸಿ ಮಿಕ್ಸರ್ ಮಾಡಿಸಿಬಿಟ್ಟು ಎರಡು ಕ್ವಾಲಿಟಿಗೆ ಹಾಕೊಂಡು ತಂದ್ಕೊಟ್ಬಿಡು. ಸರಿ ಸರ್. ಸರಿ, ಹೋದ ವಾರ ಊರಿನಲ್ಲೇ ಇರ್ಲಿಲ್ವಲ್ಲ, ಎಲ್ಲೋಗಿದ್ದೆ ಜವರ? ಏನಂದೆ ಇನ್ನೊಂದ್ಸರಿ ಹೇಳು. ಹೋದ ವಾರ ಊರಲ್ಲೇ ಇರ್ಲಿಲ್ವಲ್ಲ, ಎಲ್ಗೋಗಿದ್ದೆ ಜವರ? ಜವರ ನೀನು ಬಿಲ್ಲೇ ಕೊಟ್ಟಿಲ್ಲ, ಆಗ್ಲಿಂದ ನೀ ಜವರ ಅಂತೀಯ? ಅಲ್ಲ, ನಾನ್ ಮಗನೇ, ಗಾಂಧಿ ನೋಟು ಜೇಬಿನ್ ತುಂಬಾ ಐತೆ ಅಂತ ಹೇಳಿ ಒಬ್ಬ ಮನಸ್ಸನ್ನ ಏಕದಮ್ ಜವರ ಅಂತ ಅನ್ಬಿಟ್ಟಲ್ಲ, ಜವರಯ್ಯ ಅನ್ನ ನನ್ ಮಗನೇ, ಜವರಯ್ಯ ಅನ್ನ. ನೀನ್ ಕನ್ ಕೋಪ ಮಾಡ್ಕೋಬೇಡ, ಬಾರ್ ಒಳಗ್ ಬಂದಲ್ಲ ವಾಸನೆ ಕುಡಿದು ಮತ್ತೇರ್ ಬಿಟ್ಟು ಜವರಯ್ಯ ಅನ್ನೋ ಬದಲು ಜವರ ಅನ್ಬಿಟ್ಟೆ. ಅದ್ ಸರಿ, ಯಾಕೆ ನಿನ್ನ ಅಯ್ಯ ಅಂತಾನೆ ಕರೀಬೇಕು ನಾವು? ನಾವು ಐಗಳು ವಂಶ ಅಂದ್ರೆ ನಾವು ಲಿಂಗಾಯತ್ರ ಐಗಳು. ಓಹೋ, ನಾವು ಈ ರೇವಣ ಸಿದ್ದಯ್ಯನವರಿರ್ಲಿಲ್ವಲ್ಲ, ರೇವಣ ಸಿದ್ದಯ್ಯ ಮಾವ ಈರ್ಭದ್ರಯ್ಯ, ಆಮೇಲೆ ಮಾದೇವಯ್ಯ, ನಂಜುಂಡಯ್ಯ, ಶ್ರೀಕಂಠಯ್ಯ, ಎಕೆ ಸುಬ್ಬಯ್ಯ, ಪಾಲಾಕ್ಷಯ್ಯ, ಇರುಪಾಕ್ಷಯ್ಯ, ದಳ ಸಿದ್ದರಾಮಯ್ಯ, ಬಿಬಿ ನಿಂಗಯ್ಯ, ಲಿಂಗಯ್ಯ, ಬಿಜೆಪಿ ಎಂಕಯ್ಯ, ಎಸ್ ಪಿ ಕೆಂಪಯ್ಯ, ದೇವಯ್ಯ, ಕೊಂಡಯ್ಯ, ಭೂತಯ್ಯ, ಐಗಳು ನಮ್ ಸಾಕಣ್ಲ ನಮ್ದು? ನಿಮ್ಮ ಅವನ್ ಐಗಳು ನಾವು. ಓಹೋ, ನಿಮ್ ವಂಶ ಅದು ದೊಡ್ಡ ವಂಶ, ಪಟ್ಟಿನೇ ಇದೆಯಲ್ಲ. ಏ, ಒಂದು ಈ ಕಡೆ ಆದ್ರೆ ಆ ಕಡೆ ಅವ್ರದ್ದು ಇನ್ನೊಂದ್ ಐತೆ ಕೇಳು. ಏನದು ಆ ಕಡೆದು? ಅವರು ನಮ್ಮ ಅಣ್ಣ ತಂಬಳೆ. ಯಾರವ್ರು? ಈ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗದ ಕಡೆ ಅವ್ರ ಕತೆ ಹೇಳ್ತೀನಿ ಕೇಳು. ಬಂಗಾರಪ್ಪ ಅಪ್ಪ, ಯಡಿಯೂರಪ್ಪ ಅಪ್ಪ, ಈಶ್ವರಪ್ಪ, ಜೈ ದೇವಪ್ಪ ಅಪ್ಪ, ಹಾಲಪ್ಪ, ಮಹೇಶ್ವರಪ್ಪ ಕೆಜಿ. ಕೆಬಿ ಎಷ್ಟು ಕೆಜಿ ಅವರು? ಕೆಜಿ ಅಲ್ಲ, ನಿಮ್ಮ ಅವನು ಪಿಂಟಾಲ್ ಕಂಡ ಅದು. ಓಹೋ, ಯಾರೋ ದೊಡ್ಡ ಕುಳ ಅದು. ಆಮೇಲೆ ಎಸ್ ಶಿವಪ್ಪ, ಮಲ್ಲಪ್ಪ, ನಾಗಪ್ಪ, ಮುಂಡ್ಲೂರ್ ರಾಮಪ್ಪ, ಶಂಕರಪ್ಪ, ಬಸವರಾಜಪ್ಪ, ಶ್ಯಾಮನೂರ್ ಶಿವಶಂಕರಪ್ಪ, ಜಾಲಪ್ಪ, ಯಲ್ಲಪ್ಪ, ಕೋಣಂದೂರ್ ಲಿಂಗಪ್ಪ, ಉದಾಸಿ ಚನ್ ಬಸಪ್ಪ, ಬಿಬಿ ಶಿವಪ್ಪ. ಎಷ್ಟ್ ಜನ ಬೇಕಲ್ಲ ನಿಮ್ಮ ಅವನ್ ನಿನ್ಗೆ ಅಪ್ಪಗಳು? ಅಯ್ಯೋ 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 ಅಯ್ಯೋ, ಜವರಯ್ಯನವರೇ, ನಿಮ್ಮದೇನು ಸಾಮಾನ್ಯ ತಲೆನಾ, ಅದೇನ್ ತಲೆ ರೀ? ಇಷ್ಟೊಂದು ದೊಡ್ಡ ಕರ್ನಾಟಕದ ಜನಗಳ ಪಟ್ಟಿ ಲಿಸ್ಟನ್ನೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ರಲ್ಲ, ನಿಮ್ಮ ತಲೆದು ಒಂದು ಕಾಪಿ ಇದ್ರೆ ಕೊಡ್ರಿ, ತಗೊಂಡೋಗಿ ಮ್ಯೂಸಿಯಂ ಅಲ್ಲಿ ಇಟ್ಬಿಡ್ತೀನಿ ನಾನು. ಏ, ಇನ್ನು ಐಗಳು ಅಪ್ಪಗಳು ಬಾಳ ಇದಾರೆ ಕಣ್ಣ ನನ್ನ ಜೇಬ್ನಲ್ಲಿ ಬುಲ್ಡೆ ಒಳಗೆ. ಆಯ್ತಪ್ಪ ಜವರಯ್ಯ, ಎಲ್ಲಿಗೆ ಹೋಗಿದ್ದಯ್ಯ? ಡೆಲ್ಲಿಗೆ ಹೋಗಿದ್ದೆ ಕಣ್ಣ. ಅಲ್ಲಿಗೆ ಯಾಕೆ ಹೋಗಕ್ ಹೋದೆ? ಡೆಲ್ಲಿಲಿ ಸಿಗೋ ಸಾಮಾನಿಗಿಂತ ನಮ್ಮ ಹಳ್ಳಿಲಿ ಪಳಪಳ ಅಂತ ಹೊಳಿತಾ ಇರೋ ಕೊಳಿತಾ ಇರೋ ಸಾಮಾನುಗಳು ಸಲೀಸಾಗಿ ಸಿಗಬೇಕಾದ್ರೆ ಆ ಸುಡುಗಾಡು ಡೆಲ್ಲಿಗೆ ಯಾಕೆ ಹೋಗಕ್ ಹೋದೆ? ಸುಡುಗಾಡ ಡೆಲ್ಲಿ? ಹೌದು. ಮತ್ತೆ ಏನ, ಪಾರ್ಲಿಮೆಂಟ್ ಐತೆ, ಇಂಗ್ಲಿಷ್ ನವ್ರ ಆಡಳಿತ ಮಾಡಿದ್ದು, ಮೊಘಲ್ರ ಆಡಳಿತ ಮಾಡಿದ್ದು, ಅಯ್ಯಪ್ಪ ಅಂತ ಊರು ಸುಡುಗಾಡ್ ಮಾಡ್ಬಿಟ್ಟೆಲ್ಲ ನನ್ ಮಗನೇ. ಹೌದು ಮತ್ತೆ, ಏನು ಹರಿಶ್ಚಂದ್ರ ಘಾಟ ತಿಳ್ಕೊಂಡೆ ಅಲ್ಲ ನೀನು? ಅದೇ ಆಗಿರೋದು. ಡೆಲ್ಲಿಗೆ ಹೋದವ್ರ ಕತೆ ಎಲ್ಲ ಏನಾಗಿದೆ? ಏನಾಗಿದೆಪ್ಪ? ನಮ್ಮ ಮಾತಾಜಿ ಇಂದಿರಾ ಗಾಂಧಿ ಅವ್ರ ಕತೆ ಏನಾಯ್ತು? ಏನಾಯ್ತಪ್ಪ? 16 ಗುಂಡಿ ಏಟು ತಿಂದು ಫುಟ್ಬಾಲ್ ನಲ್ಲೇ ಬಿದ್ದು ಸತ್ರು. ಕಾಣಪ್ಪ ಪಾರ್ಕ್ ಅಲ್ಲಿ ಹೊಡೆದ್ಬಿಟ್ರಲ್ಲಪ್ಪ. ಮತ್ತೆ ನಮ್ಮ ರಾಜೀವ್ ಗಾಂಧಿ ಅವರು ಎಂತ ಮಹಾನುಭಾವರು, ಅವ್ರು ಎಲ್ಲಿ ಸತ್ರು? ಮದ್ರಾಸ್ಗೆ ಹೋಗಿದ್ರು, ಯಾರ್ದೋ ಕೆಲ್ಸದ ಮೇಲೆ ಬಾಂಬ್ ಇಟ್ಟು ಕೊಂದು ಬಿಟ್ರಲ್ಲ ಅವ್ರನ್ನ. ಮತ್ತೆ ವಿ.ಪಿ. ಸಿಂಗ್ ತಗೊಳ್ಳಿ, ವಿ.ಪಿ. ಸಿಂಗ್ ಅವರು ಸಿಂಹಾಸನದಿಂದ ಕೆಳಗಿಳಿದ ಕೂಡ್ಲೆ ಅಮೆರಿಕ ಆಸ್ಪತ್ರೆಗೆ ಹೋಗಿ ಸ್ಪೇರ್ ಪಾರ್ಟ್ಸ್ ಯಾರಾದ್ರೂ ಕೊಡ್ರಪ್ಪೋ ಅಂತ ಆಸ್ಪತ್ರೆಯಲ್ಲಿ ಮಲಿಕಂತಾ ಬೇಡ್ತಾ ಕೂತಿದ್ದಾರೆ. ಇನ್ನು ಪಿ.ವಿ. ನರಸಿಂಹರಾವ್ ಆಂಧ್ರದಿಂದ ಡೆಲ್ಲಿಗೆ ಬಂದು ಬದುಕಿದ್ರು, ಸತ್ತಾಗೆ ಆಗ್ಲಿಲ್ವಾ? ಇವ್ರ ಕತೆ ಎಲ್ಲ ಬಿಡ್ರಿ. ನಮ್ಮ ದೇವೇಗೌಡರು, ದೇವೇಗೌಡರು ಅಯ್ಯಪ್ಪ ಅವ್ರ ಹೆಸರು ಬೆಳಗಲ್ಲ ನಮ್ ಗುರುಗಳು. ದೇವೇಗೌಡರಿಗೆ ಏನ್ ಆಗ್ಬಾರ್ದಪ್ಪ, ಸತ್ತೋಗ್ಬಿಟ್ರೆ ಅಲ್ಲ ನಮ್ ಗೌಡ್ರು. ನಮ್ ಗೌಡ್ರೆ ತೀರ್ಕೊಂಡ್ರೆ ಅಲ್ಲೇ ರೇವಣ್ಣ ಮಗ ಹೆಂಗ್ ತೋರಿಸ್ಲಿ? ಕುಂಬಾರಣ್ಣ ಪಾಪ ಇನ್ನು ಹಸು ಗೂಸು, ಕುಂಬಾರಣ್ಣ ನನ್ ಮಗ ಹೆಂಗ್ ತೋರಿಸ್ಲಿ? ಡಾಕ್ಟ್ರು ರಮೇಶ್ ಅಣ್ಣಗೆ, ಬಾಲಕೃಷ್ಣ ಗೌಡರಿಗೆ ಅಯ್ಯಪ್ಪ ಯಾಕೆ ಮಗ ತೋರಿಸಲಪ್ಪ ನಾನು? ಅದೆಲ್ಲ ಹಾಳಾಗಲಿ, ಕರ್ನಾಟಕದ 4 ಕೋಟಿ ಜನರಿಗೆ ನಾನು ಮಗ ಹೆಂಗ್ ತೋರಿಸಲಪ್ಪ? ನನಗಿನ್ನು ಬೆಂಗಳೂರಲ್ಲಿ ಸೈಟ್ ಯಾರಪ್ಪ ಕೊಡ್ತಾರೆ?
ಗೌಡ್ರ ಮುಖ್ಯಮಂತ್ರಿ ಆದಾಗ್ಲಿಂದ ಹೇಳ್ತಿದ್ರು ಸೀಟ್ ಕೊಡ್ತೀನಿ ಕಣೆ ಆನಿಂಗೆ ಅಂತ. ಡೆಲ್ಲಿಗೆ ಹೋದ್ರು ಕೊಡ್ಲಿಲ್ಲ ಪುಣಾತ್ಮ, ಇನ್ಯಾರಪ್ಪ ಕೊಡೋರು? ಕುಮಾರಣ್ಣ ಕೇಳಿದ್ರೆ ನಮ್ಮ ಅಪ್ಪನೇ ಸತ್ತ, ಇನ್ ಎಲ್ಲಿಂದ ತರ್ಲಲ್ಲ ಹೇಳ್ತಾನೆ. ರೇವಣ್ಣ ಕೇಳಿದ್ರೆ ನನ್ಗೆ ಅಭಿಷೇನೇ ಗೊತ್ತಿಲ್ಲಪ್ಪ, ಖಾಸಗಿ ತಗೊಂಡು ಕಟ್ಟಿಸ್ಕಾಂತಾನೆ. ಅನಂತ ನಾಗರ ಕೇಳಿದ್ರೆ ಮೇಲಕ್ಕೆ ಹಾಕಿದೀನಿ ನಿನ್ನ ಹೆಸರನ್ನ ಅಂತಾರೆ. ಅವ್ ನಮ್ಮನ್ನ ಎಲ್ಲಿಗೆ ಹಾಕವನಪ್ಪ ಮ್ಯಾಕೆ ಹೆಸರ? ಸಾಕು ಸುಮ್ಮನೆ, ಇಷ್ಟತ್ತು ಗೌಡ್ರು ಗೌಡ್ರು ಅಂತ ಹೇಳ್ತಿದ್ರಿ, ಈಗ ಸೈಟು ಸೈಟು ಅಂತ ಹೇಳ್ತಿದ್ದೀರಲ್ಲ, ನಿಮ್ ಮಗಿ ಬೆಂಕಿ ಬಿದ್ದ. ಯಾವ ಏನ್ ಕೇಳ್ಬೇಕು ಅಂತ ಗೊತ್ತಾಗಲ್ವಲ್ರಿ. ಅಲ್ರಿ, ನಮ್ಮ ದೇವೇಗೌಡರು ಅಷ್ಟು ಸಲೀಸಾಗಿ ಸಾಯೋ ಅಂತ ವ್ಯಕ್ತಿನೇನ್ರಿ ಅವರು? ಎಷ್ಟು ಗಟ್ಟಿಮುಟ್ಟಾಗಿದ್ದಾರೆ, ಏನ್ ಕತೆ ನೋಡಿ. ನಿಮ್ಮಂತವ್ರು ಬದುಕಿದ್ದಾಗ ಅವರು ಬಾಯಿ ತುಂಬ ನಿಮ್ಮನ್ನ ಉಗುಳಿ ಉಗುಳಿ, ಸತ್ತ ಮೇಲೆ ಬಾಯಿ ತುಂಬ ಹೊಗಳಿ ಹೊಗಳಿ, ಆಹಾ ಇಂಥ ಮಹಾನ್ ವ್ಯಕ್ತಿನ ಕಳ್ಕೊಂಡು ನಮ್ಮ ಭಾರತ ದೇಶ ಬರ್ಡಾಗೋಯ್ತು ಅಂತ ಕಣ್ಣೀರಾಗ್ತಾ ಶವ ಸಂಸ್ಕಾರ ಮಾಡೋ ವ್ಯಕ್ತಿರಿ ಅವರು. ಅಷ್ಟು ಸಲೀಸಾಗಿ ಸತ್ತೋಗ್ಬಿಡ್ತಾರ ನೋಡ್ರಿ. ಮುದ್ದೆಗೂ ಅವ್ರ ಮಗಕ್ಕೂ ಏನಾದ್ರೂ ಯತ್ವಾಸ ಇದೆಯೇನ್ರಿ? ಇಲ್ಲ ಕಣ್ಣ, ಎರಡು ಒಂದೇ. ಅದ್ ಸರಿ. ಮೊನ್ನೆ ಪೇಪರ್ ನಲ್ಲಿ ನಾನೊಂದು ಫೋಟೋ ನೋಡಿದೆ, ಪಕ್ಕ ಪಕ್ಕದಲ್ಲೇ ಇಬ್ರು ಕೂತಿದ್ರು, ಅದರಲ್ಲಿ ಗೌಡ್ರು ಯಾರು ಸ್ವಾಮಿಗಳು ಯಾರು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಗೌಡ್ರು ಏನಾದ್ರೂ ದೀಕ್ಷೆ ತಗೊಂಡ್ರ? ಅದಲ್ಲ ಕಣ್ಣ, ಆದಿ ಚುಂಚನಗಿರಿ ಸ್ವಾಮಿಯವರದ್ದು ಫಂಕ್ಷನ್ಗೆ ಇವ್ರು ಹೋಗಿದ್ರು. ಇವ್ರೇನ್ ದೀಕ್ಷೆ ತಗೊಂಡಿಲ್ಲ, ಗಡ್ಡ ಬಿಟ್ಟಿದ್ದು ಕೇಳ್ತೀಯಾ? ಅದಕ್ಕೊಂದು ದೊಡ್ಡ ಕಥೆನೆ ಐತೆ ಕಣ್ಣ. ಈಗ ನಮ್ ದೇವೇಗೌಡರು ತಾಯಾರ ಕಳೆದ ವರ್ಷ ತೀರ್ಕೊಂಡ್ರಲ್ಲಪ್ಪ. ಹೌದು. ಅದು ಅಲ್ದೇನೆ ಇವರು ಶಿವಭಕ್ತರು ಬೇರೆ, ವಿಭೂತಿ ಹಾಕೋದೊಂದು ಪದ್ಧತಿ ಐತೆ. ಗಡ್ಡ ಬೇರೆ ಬಿಟ್ಟಿದ್ರ ವಿಭೂತಿ ಹಾಕೊಂಡ್ರ ಶಿವಭಕ್ತಿ ಅಂತ. ಈಗೇನಾಗೋಯ್ತು, ಸ್ವಾಮಿಗಳ ಪಕ್ಕದಲ್ಲಿ ಕೂತ್ಕೊಂಡಿದ್ರಲ್ಲ ಇವರು, ಮಹಾಜನ್ಗಳು ಏನ್ ತಿಳ್ಕೊಂಡ್ಬಿಟ್ರು ಸ್ವಾಮಿಗಳು ಅದ್ಲಿ ಬದ್ಲಿ ಆಗ್ಬಿಟ್ಟವ್ರಿ ಅಂತ. ಈ ದಾಡಿ ಬಿಟ್ಬಿಟ್ರೆ, ಈ ವಿಭೂತಿ ಹಾಕ್ಬಿಟ್ರೆ ಆದಿ ಚುಂಚನಗಿರಿ ಸ್ವಾಮಿಗಳು ಯಾರು, ನಮ್ಮ ದೇವೇಗೌಡರು ಯಾರು ಗೊತ್ತಾಗಲ್ಲ ಕಂಡ. ಸ್ವಲ್ಪ ಮುಂದ್ಗಡೆ ಕೂತ್ಕೊಂಡವ್ರಿಗೆ ಗೊತ್ತಾಗ್ಬೋದು, ದೂರದಲ್ಲಿ ಕೂತ್ಕೊಂಡವ್ರಿಗೆ ಹೆಂಗೋ ಸ್ವಲ್ಪ ಹೆಂಗ್ ಗೊತ್ತಾಯ್ತದೆ ಅಂದ್ರೆ, ಆ ಸ್ವಾಮಿಗಳು ಕ್ಯಾವಿ ಹಾಕೊಂಡಿರ್ತಾರೆ, ಇವರು ಕಾದಿ ಹಾಕೊಂಡಿರ್ತಾರೆ. ಈ ಎತ್ವಾಸದ ಮೇಲೆ ಪತ್ತೆ ಹಿಡಿಬೇಕು. ಕೇಸ್ ಕಟ್ ಎಲ್ಲ ಒಂದೇ, ಗಿರೀಶ್ ಎಲ್ಲ ಬ್ಯಾರೆ. ನಾನು ಫೋಟೋ ನೋಡಿ, ಇಬ್ರು ಒಂದೇ ತರ ಇದ್ರಲ್ಲ ಅಂತ ಆಗಂದೆ ಅಷ್ಟೇ. ಒಂದೇ ಬುಳ್ಳ ಇವ್ರು ಭಗತರು ಅವ್ರ ಗುರುಗಳು. ಡೆಲ್ಲಿಗೆ ಯಾಕೆ ಹೋಗ್ತಾ ಇದೀರಿ? ನಮ್ಮ ದೇವೇಗೌಡರನ್ನ ಕರ್ಕೊಂಡ್ ಬರೋಣ ಅಂತ ಹೊಂಟಿದ್ದೆ, ಅದ್ರಾಗ ನೀನ್ ಅಡ್ ಬಂದೆ. ನೀವು ದೇವೇಗೌಡರನ್ನ ಕರ್ಕೊಂಡ್ ಬರಕ್ ಹೋಗ್ತಿದ್ದೀರಾ? ನಾನೇ ಕಂಡ. ಏನ್ ಆಶ್ಚರ್ಯವಾಗಿ ಕೇಳ್ತೀಯೋ, ನೀವ ಕರ್ಕೊಂಡ್ ಬರೋದಂತ? ಯಾಕೆ ಕರ್ಕೊಂಡ್ ಬರಬಾರ್ದ? ನಾನೇ ಕಂಡ, ನಾನೇ ಕರ್ಕೊಂಡ್ ಹೋಗ್ಬಿಟ್ಟಿದ್ದೆ. ಈಗ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಕಂಡ. ಹಂಗೂ ನಮ್ ಗೌಡ್ರು ನನಗೆ, ನಾನ್ ಬರಕಿಲ್ಲ ಜವ್ರ. ಏನಂದ್ರೆ ದೇವೇಗೌಡ್ರು ಜವ್ರ ಅಂದ್ರೆ ಸುಮ್ನೆ ಇರ್ತೀರಾ, ಅದೇ ನಾನು ಜವ್ರ ಅಂದ್ರೆ ಹೊಡಿಯಕ್ಕೆ ಬಂದ್ಬಿಟ್ರಲ್ಲ. ಬೈಸಿಗಳದಕ್ಕೂ ಒಂದ್ ಕ್ವಾಲಿಟಿ ಬೇಕು ಕಂಡ, ಬೈಯನ್ಗೂ ಒಂದ್ ಕ್ವಾಲಿಟಿ ಬೇಕು. ಈಗ ನೀನ್ ಯಾರ್ಲ? ನಾನು ನಿಂಗ ಅಲ್ಲ, ನೀನು ನನ್ನ ಶಿಷ್ಯ. ಶಿಷ್ಯ ಶಿಷ್ಯಂಗೆ ಅಣ್ಣವ್ರಿ, ಬರ್ರಿ ಕುತ್ಕೊಳ್ರಿ, ಸ್ವಾಮಿಯರೇ ಹೇಳ್ರಿ, ಮಲಿಕೊಳ್ರಿ, ತಗೊಳ್ರಿ, ತೊಳ್ಕೊಳ್ರಿ ಅಂತ ಹೇಳಕ್ಕಾಯ್ತದೆ. ಎಲ್ಲ ಬೇಲೆ ಅಂತಾರೆ. ಈಗ ದೇವೇಗೌಡರು ನನಗೆ ಜವರ ಅಂದ್ರೆ ನಾ ತಡ್ಕತ್ತೇನೆ ಕಣ್ಣ. ದೇವೇಗೌಡರು ಆನೆ ಇದ್ದಂಗೆ. ನಾನು ನೀನ್ ನಾಯಿ. ನಾಯಿ ನೀನು. ಯಾಕೆ ನಾಯಿ? ಮನುಷ್ಯನ ಸಾವಿರ ಸರಿ ತುಳಿದ್ರು ಮನುಷ್ಯ ಸಾಯ್ತಾನ? ಇಲ್ಲ, ಸಾಯಕ್ಕಿಲ್ಲ. ದೇವೇಗೌಡರು ಆನೆಯಪ್ಪ, ಒಂದು ಕಾಲ್ ಮಡಗಿದ್ರೆ ಮೂಳೆ ಪುಡಿಪುಡಿ ಆಗ್ಬಿಟ್ಟು ಶಂಬ್ಲಿಂಗ್ ಆಗ್ಬಿಡ್ತಾನ. ಲೇ ಜವರ, ನನ್ನ ಮನಸ್ಸಿಗೆ ಬಹಳ ಬೇಸರ ಆಗ್ಬಿಟ್ಟೈತೆ ಕಣ್ಣ. 11 ತಿಂಗಳಾಯ್ತು ಅಧಿಕಾರ ವಹಿಸ್ಕೊಂಡು, 2 ತಿಂಗಳು ರೆಸ್ಟ್ ತಗೋತಾ ಇದ್ದೀನಿ. ಅದಕ್ಕೆ ನಾನು ನಿಮ್ಮ ಊರಿಗೆ ಬರ್ಲಿಲ್ಲ ಕಣ್ಣ. ಬೇಸರ ಮಾಡ್ಕೋಬೇಡ, ನಾನೇ ಧೈರ್ಯ ಹೇಳ್ದೆ. ನೀವೇನು ಹೆಸರಿ ಮಾಡಬೇಡಿ, ಹೆದರಿಕೆ ಬೇಡಿ, ಹೆದರಿಕೆ ಹೇಳಂತ ಜೀವ ನಿಮ್ದಲ್ಲ. ಆದ್ರೂ ಒಂದ್ ಡೈಲಾಗ್ ಹೇಳ್ತೀನಿ, ನಿಮ್ಮನ್ನ ಹೆಂಗಾದ್ರೂ ಮಾಡಿ ಈ ದೇಶದ ರಾಷ್ಟ್ರಪತಿ ಮಾಡ್ತೀನಿ. ಒಂದು ಅದು ಮಿಸ್ ಮ್ಯಾನೇಜ್ಮೆಂಟ್ ಆಗಿ ಶೇಷನ್ನೋ ನಾರಾಯಣನ್ನೋ ಆಗಿಬಿಟ್ರೆ ನೀವು ಅವರಿಗಿಂತ ದೊಡ್ಡ ಗ್ರೇಡು ಇಡೀ ದೇಶನೇ ಹಾಳಂಗ್ ಮಾಡ್ಬಿಡ್ತೀನಿ. ಅದ್ಯಾವುದು ಅಂದ್ರೆ ವಿಶ್ವ ರಾಷ್ಟ್ರ ಸಂಸ್ಥೆ ಅಧ್ಯಕ್ಷರನ್ನಾಗಿ ಮಾಡಿಸ್ತೀನಿ ಅಂದ್ರೆ. ಅಯ್ಯೋ ಅಧ್ಯಕ್ಷ ಅಲ್ಲ ರೀ, ಅದು ವಿಶ್ವಸಂಸ್ಥೆ ಅಧ್ಯಕ್ಷ ಗಿರಿ. ಎನ್ನಿ ಸುಮ್ದಿರ್ಲ, ನಿನ್ನ ಅವನ್ ಎಲ್ಬಡಿಕೆ ಹಾಕೊಂಡಿದೀನಿ, ಅಡಿಕೆ ಹೆಚ್ಚಾಗ್ಬಿಟ್ಟು ನಾಲ್ಕೆ ತೋದಲ್ತಾ ಐತೆ. ನಿಮ್ಮ ಅವನ್ ಒಂದೊಂದು ಕುದ್ದಿ ದೃಶ್ಯಕೊಂಡ್ ಬರ್ಬೇಡ, ಲೇಟ್ ಆಯ್ತದೆ. ಆಯ್ತು, ಮುಂದೆ ಕೇಳಿ. ನಾನ್ ಹಂಗಂದಿದ್ದೆ ತಡ, ನಮ್ ದೇವೇಗೌಡರು ಮುದ್ದೆ ಹಿಂಗೆ ಮುದಿಡ್ಕೊಂಡಿದ್ದ ಮಕ ಒಳ್ಳೆ ದಾಸವಾಳದ ಹೂ ತರ 70 mmಗೆ ಅಳ್ಕೊಂಡ್ಬಿಡ್ತು. ಏನೋ ಎಲ್ರು ನನ್ ಕೈ ಬಿಟ್ರು.
ಅಲ್ಲದೆ ನಂಗೆ ಮೋಸಾನೂ ಮಾಡ್ಬಿಟ್ರು. ಸದ್ಯ ನೀನೊಬ್ನಾದ್ರೂ ನನ್ನ ಪಾಲ್ಗೆ ಇದೆಯಲ್ಲ ಅಂತ ಹೇಳಿ ನನ್ನ ತಪ್ಪಿಗೆಂಡು ಏರ್ ಕಂಡ್ರಿ ಸರ್ ರೂಮ್ ನಲ್ಲಿ ಕೂತ್ಕೊಂಡು ಗಳಗಳ ಅಂತ ಹತ್ತು ಬಿಟ್ರು ಕಂಡ. ತಗೊಳ್ಳಿ ಸರ್ ಡ್ರಿಂಕ್ಸ್. ನೋಡಿ ಡ್ರಿಂಕ್ಸ್ ಬಂತು, ನೀವು ಅಳಬಾರ್ದು ಅಳಬಾರ್ದು, ನಗನಗತಾ ಇರಬೇಕು, ಹೊಟ್ಟೆ ತುಂಬಾ ಎಣ್ಣೆ ಹೊಡೆದು ಸಮಾಧಾನ ಮಾಡ್ಕೊಳ್ಳಿ. ಬಗ್ಸಪ್ಪ ಲೋಟಕ್ಕೆ ಈಗ ಸ್ವಲ್ಪ ಕರಳಿತ್ತಾಗ್ತು ಅಂತ ಕಾಣುತ್ತೆ. ಜವರಯ್ಯ ಒಂದ್ ವಿಷಯ ಕೇಳೇನಯ್ಯ. ಏನು ಹೇಳಯ್ಯ? ನೀವು ಈಗ ಯಾವ ಪಕ್ಷದಲ್ಲಿ ಇದ್ದೀರಿಯ? ಅದನ್ನೇ ಯೋಚನೆ ಮಾಡಕಲ್ವೆಲ್ಲ ನಾನು ಇಲ್ಲಿ ಬಂದಿರೋದು, ಅದನ್ನೇ ನಾನೀಗ ದೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ಕಳ್ಳ. ಅದು ದೀಪ ಅಲ್ರಿ, ದೀಪ್ ದೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ಅನ್ನಿ ಅಲ್ಲ. ನೀವು ಒಂದು ಪಕ್ಷದಲ್ಲೂ ಸರಿಯಾಗಿರಲ್ವಲ್ಲ, ಬೀರ್ ಕುಡ್ದಾಗ ಬಿಜೆಪಿ ಅಂತೀರ, ರಮ್ ಕುಡ್ದಾಗ ರಾಷ್ಟ್ರೀಯ ರಂಗ ಅಂತೀರ, ವಿಸ್ಕಿ ಕುಡ್ದಾಗ ವಿಶ್ವ ಹಿಂದೂ ಪರಿಷತ್ ಅಂತೀರ, ಜಿನ್ ಕುಡ್ದಾಗ ಜನತಾ ದಳ ಅಂತೀರ. ಬಾಳ ಆದ್ರೆ ಜಿನ್ಗೂ ಜನತಾ ದಳಗೂ ಅದ ಹೇಗೆ? ನನ್ನ ಮಗನೇ ಜಿನ್ ಕುಡಿಯೋರು ಹೆಚ್ಚಿಗೆ ಹೆಂಗಸರಲ್ವಲ್ಲ. ಓ ಹೌದು, ಮೀಸಲಾತಿ ಹೆಂಗಸರಿಗೆ ಮೀಸಲಾತಿ ಹೆಚ್ಚಿಗೆ ಸಪೋರ್ಟ್ ಕೊಟ್ಟಾರ ಯಾರು? ನಮ್ಮ ಹೆಗಡೆಯವರಲ್ಲೆಲ್ಲ ದಳ, ನಮ್ ಗೌಡ್ರು ಮೀಸಲಾತಿ, ನಮ್ ಬೆಂಗಳೂರು ಮೇಯರ್ ಉಪ ಮೇಯರ್ ಇಬ್ರು ಹೆಂಗಸರಲ್ವಲ್ಲ. ನಿನ್ನ ಅಕ್ಕನ್ ಜಿನ್ ಕುಡಿಯೋದ್ಯಾರು? ಹೆಚ್ಚಿಗೆ ಹೆಂಗಸರುಗಳು. ನಿಂಗೆ ಗೊತ್ತಿಲ್ಲ ನೋಡು, ದೊಡ್ಡ ದೊಡ್ಡ ಜನ ದೊಡ್ಡ ದೊಡ್ಡ ಮನೆ ಹೆಣ್ಮಕ್ಳು ಕಾರ್ನಲ್ಲಿ ಕೂತ್ಕೊಂಡು ನಾಯಿನ ಪಕ್ಕದಲ್ಲಿ ಇಟ್ಕೊಂಡು ಮುದ್ದಾಡ್ತಾ ಎಳ್ನೀರಾಗಿ ಜಿನ್ ಹಾಕ್ಬಿಟ್ಟಿರ್ತಾರೆ. ನಾವು ನೋಡೋರಿಗೆ ಎಳ್ನೀರಾದಂಗೆ ಕಾಣ್ಬೇಕು, ಒಡೆಯೋವಾಗ ಇವ್ರಿಗೆ ಜಿನ್ ಆದಂಗೆ ಆಗ್ಬೇಕು. ಆಮೇಲೆ ಜಮ್ ಅಂತ ಅವ್ರ ಅಕ್ಕನ್, ಆಮೇಲೆ ಎಲ್ಲೆಲ್ಲಿ ಹೋಗಿ ಯಾರ್ಯಾರು ರಮೇಶ್ ಯಾರಿಗೆ ಅಂತಾರ. ಜಿನ್ನಲ್ಲಿ ಅಷ್ಟು ಪವರ್ ಇದೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ಅದಿರ್ಲಿ, ಬ್ರಾಂದಿ ಕುಡ್ದಾಗ ಬಂಗಾರಪ್ಪನ ಪಕ್ಷ ಅಂತೀರ. ಯಾಕೆ ಬ್ರಾಂದಿ ಕುಡ್ದಾಗ ಬಂಗಾರಪ್ಪನ ಪಕ್ಷ ಅಂತ ಹೇಳ್ತೀನಿ ಹೇಳು. ಯಾಕೆ ಅಂದ್ರೆ ಶಿವಮೊಗ್ಗ ಮಲ್ನಾಡಲ್ವೆಲ್ಲ, ಹೌದು ಮಲ್ನಾಡಲ್ಲಿ ಸೊಳಿ ಜಾಸ್ತಿ. ಸರಿ ಸರಿ, ಅದಕ್ಕೆ ಅದು ಹೆಚ್ಚು ಕಡಿಮೆ ಹಾಲಿವುಡ್ ಇದ್ದಂಗೆ, ಅದಕ್ಕೆ ನಾವು ಬ್ರಾಂದಿ ಕುಡಿದು ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತೀವಿ, ಈ ದಂಡಿಗೂ ಆಟಗೂ ಸೇರಿಸ್ಬಿಡ್ತೀವಿ. ಕಳ್ಳು ಪಟ್ಟಿ ಕುಡ್ದಾಗ ಕಮ್ಯುನಿಸ್ಟ್ ಪಾರ್ಟಿ ಅಂತೀರಾ? ಅಷ್ಟೇ ಪಾಪ, ಅವ್ರಿಗೆ ದುಡ್ಡೇ ಇಲ್ಲ, ಬಾರ್ಗಿನ್ನೇನ್ ಬರ್ತಾರ ಪಾಪ. ಲೋಕಲ್ ಕುಡ್ದಾಗ ಲೋಕಶಕ್ತಿ ಅಂತೀರಿ. ಇಷ್ಟೆಲ್ಲ ಗೊತ್ತಿದ್ದು ನಿಮ್ ವಿಷಯನೇ ಸರಿಯಾಗಿ ನಂಗೆ ಅರ್ಥ ಆಗ್ತಾ ಇಲ್ವಲ್ಲ, ಯಾಕೆ? ಅದೇ ಕಣ್ಣ, ನಂದು ಸಸ್ಪೆನ್ಸ್. ಈಗ ನಂಗೆ ಒಂದು ಹೊಸ ಐಡಿಯಾ ಒಳದೈತಿ. ಏನ್ರಿ ಅದು ಹೊಸ ಐಡಿಯಾ? ನಾನೇ ಒಂದು ಹೊಸ ಪಕ್ಷ ಕಟ್ಟಣ ಅಂತ. ಬೆವರು ಬೆವರು ವರಿಷಿಗಳಿಗೆ ಬರದೇ ಇರ ನನ್ನ ಮಕ್ಳು ಪಕ್ಷ ಕಟ್ಟವ್ರೆ. ಆರು ದಿವಸ ಆದ್ರೂ ಸ್ನಾನ ಮಾಡಲ್ಲ ನನ್ನ ಮಕ್ಳೆಲ್ಲ ಡೆಲ್ಲಿಗೆ ಹೋಗು ಅಂತವ್ರೆ. ಇಂಥ ಸುಳ ಮಕ್ಳೆಲ್ಲ ಇರು ಈ ದೇಶದಲ್ಲಿ, ಇದ್ದಿದ್ರಾಗಿ ಎರಡು ದಿನಕ್ಕೆ ಒಂದ್ಸರಿ ಸ್ನಾನ ಮಾಡ ಮನುಷ್ಯ. ನಾನು ಯಾಕಲ ಒಂದು ಹೊಸ ಪಕ್ಷ ಕಟ್ಟಬಾರ್ದು? ಕಟ್ಟಿ. ಯಾವ ಪಕ್ಷ ಕಟ್ತೀರಾ? ಅದಕ್ಕೆ ಏನಂತ ಹೆಸರಿಡ್ತೀರಾ? ಅರೆ ಇದು ಯಾವ್ದು? ಇದು ಸೀಮೆ ಹೆಸರು? ಒಳ್ಳೆ ಮಲಯಾಳಿ ಪಿಕ್ಚರ್ ಟೈಟಲ್ ಇದ್ದಾಗಿದೆಯಲ್ಲ. ನಾನ್ ಏನು ಮಾಡಿದ್ರೆ ವಿಚಿತ್ರ ಬಗ್ಗೆ ಗಂಡ ಮಾಡೋದು? ಈ ಮೀಪ ಅಂದ್ರೆ ಏನು? ಏನು ಇಂಡಿಯನ್ ಮಿಕ್ಸಿಂಗ್ ಪಾರ್ಟಿ ಅಂತ ಹೆಂಗೈತೆ? ಓಹೋ, ಅದಕ್ಕೆ ಅನ್ನಿ ನೀವ್ ಈ ಬಾರ್ಗ್ ಬಂದು ಎಲ್ಲಾ ಬ್ರಾಂಡ್ಗಳನ್ನು ಮಿಕ್ಸ್ ಮಾಡಿ ಕೊಡು ಅಂತ ಹೇಳಿದ್ದು. ಕಾಕ್ಟೈಲ್ ಎಣ್ಣೆ ಹೊಡೆದು ಕಾಕ್ಟೈಲ್ ಪಕ್ಷ ಕಟ್ತೀರಾ ಅನ್ನಿ? ಎಲ್ಲಾನೇ ಮಾತಾಡೋದು ಏನ್ರಿ ಇಷ್ಟೊಂದು ಗಲಾಟೆ ಮಾಡ್ತೀರಾ? ಇಲ್ಲಿ ಬಂದೇನ್ರಿ ರಾಜಕೀಯ ಮಾತಾಡೋದು? ಇಲ್ಲಿ ಬೋರ್ಡ್ ಹಾಕಿದ್ ಕಣ್ ಕಾಣಲ್ವಾ ನಿಮ್ಗೆ? ಇಲ್ಲಿ ರಾಜಕೀಯ ಮಾತಾಡಬಾರ್ದು ಅಂತ ನಮ್ಮ ಮೊದ್ಲು ನೋಡ್ಲಿಲ್ಲ. ಹುಡುದ ನಿಷೇಧದಲ್ಲಿ ಕಣ್ಣು ಎತ್ತೈತೆ. ನಿನ್ ಬೋಲ್ಡ್ ನೋಡಕ್ ಬಂದಿದ್ದೀನಿ, ಬಾರಿ ಬರೋದ್ ಬೋಲ್ಡ್ ನೋಡಕ್ಕ ನಕ್ಕನ್ ಬಾರ್ ಹಾಗೆ. ಏ, ನಿಮ್ ಬಾರ್ ನಾಳೆ ದಿವಸ ಸುಳಿಸ್ಬಿಡ್ದೀನಿ. ಏನ್ ತಿಳ್ಕೊಂಡ ನೀನ್ ಅವನ್ ಬಾರು? ನಮ್ಮಲ್ಲಿ ಗಿರಾಕಿ ಹೇಳಿದ್ರೆ ನಿನ್ ಬಾರ್, ನಿಮ್ ಅವನ್ ಬಾರ್ ಯಾವ ಬಾರ? ಅದು ಬಾರ್ ನೋಡ್ರಿ. ಏ, ನಿಮ್ ಅವನ್ ಬಾರ್ ಅಂತ ಸೋಪಿನ ಬಾರ್. ಹಿಂಗೆ ಗಲಾಟಿ ಮಾಡಿದ್ರೆ ಪೊಲೀಸರನ್ನ ಕರೆಸ್ಬೇಕಾಗತ್ತಷ್ಟೇ. ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡಕ್ಕೆ? ಪೊಲೀಸರು ಈಗ ಬರ್ತಾ ಅವ್ರ ದರ್ಶನ ಮಾಡ್ಕೊಂಡು ಸ್ವಾಮಿ ಇಂತ ಕಡೆ ಇರ್ತೀನಿ, ಹೆಚ್ಚು ಕಡಿಮೆ ಆದ್ರೆ ಜೀಪ್ ತಗೊಂಬನ್ ಕರ್ಕೊಂಡು ಹೋಗಿ ಅಂತ ಹೇಳ್ ಬಂದಿದ್ದೀನಿ ಕಳ್ಳ. ಏನೋ ಕಾಕ್ಟೈಲ್ ಅಂದ್ರೆ ನಿನ್ನ ಅಕ್ಕನ್? ಏನ್ರಿ ನನಗೆ ನೀವು ನಿನ್ನ ಅಕ್ಕನ್ ಅಂತೀರಾ? ನಿನ್ನ ಅಕ್ಕನ್, ನಿನ್ನ ಅಕ್ಕನ್ ಅಂತ ನಿನ್ಗೆ ಯಾಕೆ ಹೇಳಪ್ಪ ಪುಣಾತ್ಮ? ನಿನ್ನ ಅಕ್ಕನ್ ಅಂತ ಈ ನನ್ ಮಗನ್ ಹೇಳಿದ್ದು ಅವನು ನಿನ್ನ ಅಕ್ಕನ ನಿಜಗಳ ಕಂಟ್ರಾಲ್ ತಗೊಂಡವನಪ್ಪ ಈ ವರ್ಷ ಎಲ್ಲ. ಹೋಗಪ್ಪ, ನಿನ್ ಸಾಹಸ ಬೇಡ, ನಿನ್ ಗಲ್ಲಪ್ಪ ತಮ್ಮ. ಕಾಕ್ಟೈಲ್ ಅಂದ್ರೆ ಎಲ್ಲ ಮಿಕ್ಸ್ಡ್ ಅಂತ. ವಾ, ಕಲ್ಬೆರ್ಗೆ ಅನ್ನು ಅಂದ್ರೆ ನಮ್ ಪಕ್ಷದ ಬ್ರಾಂಡ್. ಅದ್ ಸರಿ,
ನಿಮ್ಮ ಹೊಸ ಪ್ರಧಾನ ಮಂತ್ರಿಗಳು ಹೇಗೆ ರಾಜಭಾರ ನಡೆಸ್ತಾ ಇದ್ದಾರೆ? ಪ್ರಧಾನ ಮಂತ್ರಿಗಳು ನಮ್ಮ ಗುಜರಿಲಾಲ್ ಸಾಹೇಬ್ರು. ಅಯ್ಯೋ ಗುಜರಿಲಾಲ್ ಅಲ್ರಿ, ಗುಜರಾಲ್ ಅವರೇ. ಅದೇ ವಾತನ್ ಗಡ್ಡ ಹೇಗ್ ನಡೆಸ್ತಾ ಇದಾರೆ? ಅವನ ವಿಷಯ ಏನ್ ಕೇಳ್ತೀಯ ಬಿಡ್ಲ? ಅದ್ಲಾಗೆ ಯಾಕ್ರಿ ಕೇಳಬಾರ್ದು? ಅಲ್ರಿ, ಆ ವಯ್ಯ ತಿರುಗಿ ಪೆಟ್ರೋಲ್ ಸೀಮೆ ಎಣ್ಣೆ ರೇಟ್ನ ಹೆಚ್ಚಿಸ್ತಾನಂತೆ, ಹೌದೆ? ಹಂಗಂತ ಹೇಳ್ದ ಅವ್ರೆ ಕಣ್ಣ. ಅಲ್ಲಲ್ಲ, ಪೆಟ್ರೋಲ್ ರೇಟು ಸೀಮೆ ಎಣ್ಣೆ ರೇಟು ಜಾಸ್ತಿ ಮಾಡಕ್ಕೆ ಈ ವಯ್ಯನೇ ಪ್ರಧಾನ ಮಂತ್ರಿ ಆಗ್ಬೇಕಿತ್ತಲ್ಲ. ಅವನವನ್ ನನ್ ಮನೇಲಿ ಕಸ ಬಡಿ ಹೆಂಗ್ ಹೇಳಿದ್ರು ಯಾ ಕೆಲಸ ಮಾಡ್ತಿದ್ದ? ಈ ಕೆಲಸನ ನಮ್ ದೇವೇಗೌಡರೆ ಬೇಕಾದ್ರೆ ಇನ್ನೊಂದ್ಸಾರಿ ಮಾಡ್ತಿದ್ರಲ್ಲಪ್ಪ. ಏನೇ ಆಗ್ಲಿ, ಆ ಮ್ಯಾಕೆ ಗಡ್ಡ ನನ್ ಮಗ ಗುಜರಿಲಾಲ್ ಪ್ರಧಾನ ಮಂತ್ರಿ ಆದ್ಗಳಿಗೆ ಸರಿ ಇಲ್ಲ ಬಿಡ. ಯಾಕ್ರಿ, ಏನಾಗೈತಿ ಅವನಿಗೆ? ಆಯಪ್ಪ ಪ್ರಧಾನ ಮಂತ್ರಿ ಆಗಿ ಸೀಟಿನ ಮೇಲೆ ಕುಂತ್ಕೊಂಡು ಶಿವಾಂತ ಸುಖ ಪಡೋ ಟೇಮ್ಗೆ ಬರ್ಸಿಡ್ಲಿ ಸಿಡ್ದಂಗ್ ಬಿಡ್ದೈತೆ ನೋಡ್ಲ. ಅವ್ರ ಸೀಟ್ಗೆ ಗೂಟ ಕೇಸರಿ ಗೂಟ. ಅದ್ ಯಾವ್ದ್ರಿ ಅದು ಅಂತ ಬರ್ಸಿಡ್ಲು? ಮೇವಾಗರಿಣ, ಹುಲ್ಲಿನಾಗರಿಣ. ಅಯ್ಯೋ ಪಾಪ, ಗುಜರಾಲ್ ಹೊಟ್ಟೆಗೆ ಅನ್ನ ತಿನ್ನಲ್ವಾ, ಬರೀ ಹುಲ್ ತಿಂತಾರೇನ್ರಿ? ಅಯ್ಯ ನೀನ್ ಹುಲ್ ತಿಂತಿದ್ದ ಭಯ ಅಲ್ಲ ಕಣಲಿ. ಮತ್ತಿನ್ಯಾರು ಬಲ್ಲು ಅನ್ನೋ ತಿಂದ ಕಣ್ಲ ಹುಲ್ಲ? ಅಲ್ಲ, ಎಂತ ಕಾಲ ಬಂತು ಜವರಯ್ಯ. ಮನುಷ್ಯರು ಮೀನು, ಮಾಂಸ, ಕಪ್ಪೆ, ಜಿರಳೆ, ಕೋಳಿ, ತರಕಾರಿ ಇವುಗಳನ್ನೆಲ್ಲ ತಿನ್ನೋದು ಸಹಜ. ಆದ್ರೆ ಮನುಷ್ಯ ಹುಲ್ಲು ತಿಂದದ್ದನ್ನ ನಾನು ಯಾವತ್ತೂ ಕೇಳಿರ್ಲಿಲ್ಲ. ಎಂತ ಕಾಲ ಬಂತಪ್ಪ ಶಿವನೇ. ಹೌದು, ಈ ವಿಷಯನ ಮೊನ್ನೆ ಎಲ್ಲೋ ಪೇಪರ್ ನಲ್ಲಿ ಓದ್ದ ಜ್ಞಾಪಕ. ಅಯ್ಯೋ ತಲಮಾಸಿದ್ ನನ್ ಮಗನೇ, ಮೊನ್ನೆ ವಿಷಯ ಅಲ್ಲ ಕಂಡ ಇದು. ದಿನ ಬೆಳಗ್ಗೆ ಎದ್ದು ಪೇಪರ್ ಎಡ್ಡಿಂಗ್ ನಲ್ಲಿ ಇದೇ ವಿಷಯ ಕಂಡ. ಅದ್ ಸರಿ, ಈ ಬಲ್ಲು ಅನ್ನೋನು ಯಾರು? ಅವನು ಅದೇನ ಕತೆ ಹೇಳ್ದಂಗಾಯ್ತು. ರಾತ್ರಿ ಎಲ್ಲ ರಾಮಾಯಣ್ಯ ಕೇಳಿ ಬೆಳಗ್ಗೆ ಎದ್ದು ರಾಮನಿಗೆ ಸೀತೆ ಏನಾಗ್ಬೇಕು ಅಂತ ಅವಳ ಯಾವಳ ಮಿಂಡ್ರಿ ಹೊಡ್ತಳು ಕೇಳ್ತದಂತೆ. ಹಂಗ್ ಕೇಳ್ತಿಯಲ್ಲೇ ನಿಮ್ಮ ಅವನ್. ಅಲ್ಲ ಜವರಯ್ಯ, ನೀನಂತೂ ರಾಜಕೀಯದ ವ್ಯಕ್ತಿ, ನಿಂಗ್ ಈ ವಿಷಯ ಎಲ್ಲ ತಿಳಿತದೆ. ನಾನು ಅಂದ್ರೆ ಹಳ್ಳಿ ಗಮಾರ, ದನ ಕಾಯೋ ನನ್ ಮಗ, ನನಗೆ ಯಾಕೆ ಬೇಕು? ನೀನ್ ದನ ಕಾಯ ನನ್ ಮಗ ಅಂತ ಹೇಳ್ಕೋಬಾರ್ದು. ಯಾಕೆ? ದನ ಕಾಯೋರಲ್ಲ ದನ ಕಾಯೋರ್ ಆಗೋದಿಲ್ಲ ಕಣ್ಣ, ಅದೊಂದು ಕರ್ತವ್ಯ. ಓಹೋ, ಈಗ ಕೃಷ್ಣ ಪರಮಾತ್ಮ ದನ ಕಾದ, ಗೋಪಾಲಕ, ಗೋವನ್ನು ಪಾಲಿಸುವನೇ ಗೋಪಾಲಕ, ಅವ್ ದನ ಕಾದ. ಹಂಗಾರೆ ಕೃಷ್ಣ ಪರಮಾತ್ಮನ ದನ ಕಾಯನ್ನು ಕಾಯ್ತದಲ್ಲ. ಇವತ್ತು ಕೋಟ್ಯಾಧೀಶ್ವರ ನಾನು ಹಳ್ಳಿಗಳಲ್ಲಿ ನೋಡಿದೀನಿ ಕಂಡ. ಎಷ್ಟೋ ಹಳ್ಳಿಗಳಲ್ಲಿ ಲಕ್ಷಾಂತರ ಬೆಲೆ ಬಾಳ ಜಮೀನು ಇಟ್ಕೊಂಡವ್ರು, ಕೋಟ್ಯಾಂತರ ಬೆಲೆ ಬಾಳ ಜಮೀನು ಇಟ್ಕೊಂಡವ್ರು ಇವತ್ತು ಗೋವುಗಳನ್ನ ಕಾಯ್ಕೊಂಡು ಬಂದು ಮನೆ ತಕ್ ಬರ್ತಾರೆ ಸಾಯಂಕಾಲ. ಯಾಕೆ? ಅದು ದನ ಕಾಯ್ದಿದ್ದಲ್ಲ, ಅದು ಕಾಮಧೇನು. ದನ ಅಂದ್ರೆ ಕಾಮಧೇನು, ಎಲ್ಲಾ ದೇವರು ಅದ್ರಲ್ಲಿ ಅಡಕವಾಗ ಕಂಡ ಬೇವರ್ಸಿ ನನ್ ಮಗನೇ. ಅದು ಕಾಮಧೇನು, ಕಾಮಧೇನಿಗೆ ದನ ಅಂತಿರಲ್ಲ, ದನ ನನ್ ಮಕ್ಕಳ. ನನ್ ಮಗನೇ, ನಿಮ್ಮಂತ ಜನ ನಮ್ ದೇಶದಲ್ಲಿ ಇನ್ನ ಬದುಕಿರೋದಕ್ಕೆ ಕಂಡ. ನನ್ನಂತ ಸೋಳೆ ಮಕ್ಕಳು ಕೆಲವು ಕಚಡ ರಾಜಕಾರಣಿಗಳು ಮೆರಿತಾವ್ರೆ, ನಮ್ಮನ್ ಯಾರು ಕೇಳೋರಿಲ್ಲ ಅಂತ ತಿಳ್ಕೊಂಡು ನಮ್ ದೇಶನ ಲೂಟಿ ಮಾಡ್ತಾವ್ರೆ ಕಂಡ. ನೀರ್ನಾಗ್ ತಿಂದ್ರು, ಭೂಮಿಲ್ ತಿಂದ್ರು, ಮರಳಲ್ ತಿಂದ್ರು, ಮಣ್ಣಲ್ ತಿಂದ್ರು. ನನ್ನ ಮಗನೇ ಕೋಟಾ ನೋಟನೇ ಮನೆ ಒಳಗೆ ಪ್ರಿಂಟಿಂಗ್ ಮಾಡಿದ್ರು. ಬೀದರ್ ಜಿಲ್ಲೆ ಒಂದ್ ಊರ್ನಲ್ಲಿ ನನ್ ಮಗನೇ KSRTC ಡೂಪ್ಲಿಕೇಟ್ ಟಿಕೆಟ್ ಕೋಟ್ಯಾಂತ ರೂಪಾಯಿ ಎಂದು ಹಂಗೆ ಬಿದ್ದೈತೆ. ಇನ್ನು ಇವರೆಲ್ಲ ನಮ್ಮನ್ನ ಆಡೋರೆಲ್ಲ, ಇವ್ರ ಅಮ್ಮನ್ ಇವರೆಲ್ಲ ಅಳಸೋರ ಕಂಡ ಸೊಳ ಮಕ್ಕಳು. ಬಿಡಪ್ಪ, ನಮ್ ಬಾಯಿನ ಆಯ್ತದೆ ಮಿಂಡ್ರಿ ಹುಡ್ದವ್ರ ಒಬ್ರ ಇಬ್ರ ಇವ್ರ ಏ ನನ್ ಮಗನೇ ನಿಂಗ ಕೇಳ, ಈ ಮೇವು ಹಗರಣದಲ್ಲಿ ನಮ್ ದೇಶದಾಗೆ ಫೇಲ್ ಆಗಿರೋ ದುಡ್ಡು ಎಷ್ಟು ಗೊತ್ತಲ್ಲ? ಫೇಲ್ ಅಲ್ರಿ, ಪೋಲ್ ಆಗಿರೋ ದುಡ್ಡು ಅಂತ ಹೇಳಿ. ನಿಮ್ಮವನ್ ಕುಡಿದ ನಿಷೇಧದಲ್ಲಿ ಫೇಲ್ ಪೋಲು ಎಳ್ಳು ಒಳ್ಳೆ ಬಿಡ. ಫೇಲು ಅಂದ್ರೇನು ಹಾಳಾಗ ಹೋಗೈತೆ, ಪೋಲು ಅಂದ್ರೇನು ನಾಶನ ಆಗ ಹೋಗೈತೆ. ಎಳ್ಳು ಅಂದ್ರೆ ಬಿಡ, ಅವನು ಪೋಲು ಅವನ ಏನೊಂದು 2-3 ಲಕ್ಷ ರೂಪಾಯಿ ಆಗಿರಬಹುದು. ನೀನಕ್ಕ 2-3 ಲಕ್ಷ ರೂಪಾಯ ನಮ್ ಜಮೀನ್ ಬಡವೇಲೆ 4 ಲಕ್ಷ ರೂಪಾಯಿ ಉಲ್ಲೈತಲ್ಲ ನಿಮ್ಮ ಅವನ್. ಲೇ, ಅವ್ರಿಗೆ ದುಡ್ಡೆಲ್ಲ ಅವ್ರ ಮನೆಯಾಗ ನಾಯಿಗಳಿಗೆ ಹಾಕ ಮಾಂಸ ಖರ್ಚೆಲ್ಲ ಕಂಡ. ಮತ್ತೀಗ ಇನ್ನೆಷ್ಟು ದುಡ್ಡು ಆಗಿರ್ಬೋದು ಅಂತ ಜವರಯ್ಯ? ಕೇವಲ 1500 ಕೋಟಿ ರೂಪಾಯಿಗಳು.
ಒಂದೂವರೆ ಸಾವಿರ ಕೋಟಿ ರೂಪಾಯಿಗಳ ಸತ್ತಲ್ಲಪ್ಪ ನನ್ ಮಗ ನೀ ಮೂರ್ಛೆ ಗಿರ್ಚೆ ಹೋಗವನು ಬದುಕವನೆ ನನ್ ಮಗ ಉಸಿರಾಡ್ತಾವನೆ ಹೇಳ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಹೇಳಿದ್ದಕ್ಕೆ ಮೂರ್ಛೆ ಹೋಗ್ಬಿಟ್ಟಲ್ವ ನಿಮ್ಮವನು ಆ ಕೀಸ್ ಮುತ್ತ ಆ ಗಂಟೆನಾರ ನಿನ್ ಕೈ ಸಿಕ್ಬಿಟ್ಟಿದ್ರೆ ನಿನ್ ಗತಿ ಏನಾಗ್ತಿತ್ತು ಹೇಳ ಮೇಲೆ ಅಲ್ಲ ಅಷ್ಟೊಂದು ದುಡ್ಡನ್ನ ಹೇಗೆ ಎಣಿಸ್ತಾರೆ ಅಂತ ನಿನ್ನಂತ ಅವನು ಅಷ್ಟು ದುಡ್ಡು ಎಣಿಸೋದ್ರಾಗೆ ಆಯಸೆ ಮುಗಿದೋಗಿರ್ತದೆ ಕಣ್ಣ ಅವ್ರದ್ದೇನಿದ್ರೆ ಬರೀ ಚೆಕಿಂಗ್ ಸಿಸ್ಟಮ್ ಇಟ್ಟಿಕ್ ಓ ಚೆಕ್ ನೊಳಗೆ ಅಷ್ಟೊಂದು ದುಡ್ಡು ಇರ್ತದ ಅವನು ಚೆಕ್ ಅಂದ್ರೆ ಏನ್ ತಿಳ್ಕಂಡೆ ಈಗ ಇಡೀ ನಮ್ ಪ್ರಪಂಚದ ಮ್ಯಾಪ್ ಇರ್ತದಲ್ಲಪ್ಪ ನಮ್ ಇಸ್ಕೂಲ್ ಆಗ ಹಾಕವ್ರಲ್ಲ ಆಡ್ತಿರ್ತದೆ ಗೋಡೆ ಮೇಲೆ ಪ್ರಪಂಚದ ಮ್ಯಾಪ್ ಎಷ್ಟಾಗ್ಲ ಇರ್ತದಪ್ಪ ಎರಡೂವರೆ ಅಡಿ ಇರ್ತದೆ ಅಷ್ಟೇ ಹಿಂಗ್ ಮೇಲಕ್ಕೆ ಒಂದೂವರೆ ಅಡಿ ಶೇಡ್ ಎರಡೂವರೆ ಅಡಿ ಹೌದು ಇಡೀ ಪ್ರಪಂಚನೇ ಒಂದ್ ಹಾಳೆಯಾಗಿ ಇಟ್ಕೊಂಡವ್ರವ್ರು ಈ ಸ್ಕೂಲ್ನಾಗೆ ಇಡೀ ಪ್ರಪಂಚದಲ್ಲಿರುವ ದುಡ್ಡನ್ನ ಒಂದೇ ಒಂದು ಚೆಕಿಂಗ್ ನಂಗೆ ಪಾಸಿಂಗ್ ಮಾಡಿಸ್ಬಿಡ್ಬಹುದು ನೋಡಕ್ಕೆ ಇಷ್ಟೇ ಇಷ್ಟಾಗಲ್ಲ ಸರಿ ಸರಿ ಯಾವ್ದು ಅದು ಇಷ್ಟೇ ಇಷ್ಟ ಆಗ್ಲ ಇರ್ತದೆ ಅವನ ಅಕ್ಕನ್ ಎಷ್ಟ ಆಟ ಆಡಿಸ್ತಲ್ಲ ಅದು ಇಷ್ಟೇ ಆಗ್ಲ ಹೌದೌದು ಇಷ್ಟೆಲ್ಲ ಹಗರಣಕ್ಕೆ ಕಾರಣ ಆಗಿರೋ ಆ ಬಲ್ಲು ವಿಷಯ ನೀನೇನು ಹೇಳೇಲ್ವಲ್ಲ ಜವರಯ್ಯ ನಿಮ್ಮವನ್ ಏಟು ಹತ್ತು ಗಂಟೆ ಅದೇ ಹೇಳ್ತಾ ಇದೀನಿ ನಿನ್ನವ್ ನಿನ್ಗೆಲ್ಲ ಎರಡು ಪೆಗ್ ಹೆಚ್ಚಾಗ್ಬಿಟ್ಟೈತೆ ಬುಲ್ಲು ಅವನ ನಮೂನಿ ಬುಲ್ಲಿದ್ದಾಗೆ ಕಂಡ ಅವನು ಬಿಹಾರ್ ರಾಜ್ಯದ ಮುಖ್ಯಮಂತ್ರಿ ಆಗವನೆ ಕಂಡ ಸರಿ ಸರಿ ಇಷ್ಟೆಲ್ಲ ಮೇವಾಗರಣ ಸಾಬೀತಾದ್ರು ಆ ಬಾಂಡಿ ಬೋಡಿ ಮಗ ಇನ್ನೂ ಸಿಎಂ ಕುರ್ಚಿಗೆ ಪೆಬಿ ಕಾಲ್ ಅಂಟಿಸ್ಕೊಂಡ್ ಕುಂತ್ ಬಿಟ್ಟವನೆ ಅದಂಗೆ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಆದ್ರೆ ಅಧಿಕಾರ ಬಿಡಕ್ಕಿಲ್ಲ ಅದು ವಂಶ ಪಾರಂಪರ್ಯ ಬಂದದ್ದು ಅಂತ ಆಟ ಹಿಡ್ಕೊಂಡ್ ಕುಂತ್ ಬಿಟ್ಟವನೆ ಕಂಡ ಅವನೇ ಕಂಡ ಧೀರಾ ನನ್ ಮಗ ಯಾದವ ಅಂದ್ರೆ ಕೃಷ್ಣ ಪರಮಾತ್ಮ ವಂಶ ಅಲ್ವಾ ಚೌರಯ್ಯ ನನ್ನ ಮಗನೇ ಈಗ ನೀನು ನನ್ನ ಶಿಷ್ಯಾಗಿ ನಿನ್ನ ಜನ್ಮ ಸಾರ್ಥಕ್ಯ ಆಯ್ತು ಯಾದವ್ ವಂಶನ ಕೃಷ್ಣನ್ ವಂಶ ಅಂತ ತಿಳ್ಕೊಂಡಿದೀಯಲ್ಲ ನೀನು ಕುಡ್ದಿದ್ರು ಕುಡ್ದಿಲ್ಲ ಕಣಾಲೆ ನನ್ ಮಗನೇ ನೀನು ಕುಡ್ದಿಲ್ಲ ಸಾರ್ಥಕ್ಯ ನಿಂದು ಸಾರ್ಥಕ್ಯ ಮತ್ತೆ ಅಂತ ಕೃಷ್ಣ ಪರಮಾತ್ಮನ ವಂಶದಲ್ಲಿ ಹುಟ್ಟಿ ಗೋವುಗಳು ತಿನ್ನೋ ಹುಲ್ಲನ್ನು ಕದಿಯೋದೆ ಆಗಿನ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಗೊಲ್ಲನಾಗ್ಬಿಟ್ಟಿ ಇಡೀ ಗೋವುಗಳ ರಕ್ಷಣೆಗೆ ತಾನೇ ಮುಂದಾಗಿದ್ದ ಹೌದು ತಾನೇ ತನ್ನ ಕೈಯಾರ ಮೇವು ನೀರು ನೀಡಿ ಅವುಗಳನ್ನ ಸಾಕ್ತಿದ್ದ ಆದ್ರೆ ಈಗ ಕಾಲ ಬದಲಾಗಿದೆ ಈ ರಾಜಕಾರಣಿ ಬೊಡ್ಡಿ ಮಕ್ಕಳು ಮೇ ಬೆಳೆಯೋದಿಕ್ಕೆ ಅಂತೇಳಿ ಪರದೇಶರು ಪುಣ್ಯ ಕಟ್ಕೊಳಕ್ಕೆ ಅಂತೇಳಿ ಕಳಿಸಿದ ಹಣನೆಲ್ಲ ತಾವೇ ತಿಂದು ಮೂಕ ಪ್ರಾಣಿಗಳಿಗೆ ಹುಲ್ಲು ನೀರು ಇಲ್ಲಂಗ್ ಮಾಡವರೇ ಕಂಡ ನನ್ ಮಕ್ಳು ದನಗಳು ತಿನ್ನೋ ಮೇವನೇ ತಿನ್ ಮಿಂಡ್ರೆ ಬಿಟ್ರಿ ನನ್ ಮಕ್ಳು ನಮ್ ದೇಶದಲ್ಲಿ ನಿನ್ನೇನ್ ಉಳಿಸ್ತಾರೆ ನಿಂತ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಎಷ್ಟೆಲ್ಲ ಟೈಮು ರಾತ್ರಿ 12 ಗಂಟೆ ಆಗೈತೆ ನಡೀರಿ ಮನೆ ಹೋಗವ 12 ಗಂಟೆ ಮೇಲೆ ಮನೆಗೆ ಯಾಕೆ ಹೋಗ್ಬೇಕು ಹಿಂದೆ ಹೋಗ್ತೀರಾ ಬ್ರಾಂಚ್ ಆಫೀಸ್ಗೆ ಹೋಗಿ ಬಿಡೋಣ ಮೆಟ್ಲ ಬಿಡ್ತಾ ಬ್ರಾಂಚ್ ಆಫೀಸ್ಗೆ ಹೋಗಿ ಇನ್ನೊಂದು ಸ್ವಲ್ಪ ತಗೊಂಡು ಈಗ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋಗೋಣ ಬೇಡ ಕರೆಕ್ಟ್ ಆಗಿ ಲಿಮಿಟ್ ಆಗಿದ್ದೀರಾ ನಡೀರಿ ನಂದು ನಂದು ಚಿನ್ನ ಚಿನ್ನ ನಂದು ನಂದು ಚಿನ್ನ ಚಿನ್ನ ನಿಂಗ ಯಾರಲ್ಲ ಆ ಹುಡುಗಿ ಅವಳು ಹಂಗ ಓಡ್ ಬರ್ತಾವಳೆ ನಂದು 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 ಚಿನ್ನ ಅಂತ ಅವಳದೇನ್ ಚಿನ್ನನು ಇಲ್ಲ ಕಿತ್ತೋದ ಹಳೆ ಹಾಕಡನು ಯಾವ ನನ್ ಮಗ ನೋಡವನೆ ನಡಿಲ್ಲ ನೋಡೋಣ ಯಾರಾದ್ರೂ ಕಳ್ರ ಅವಳು ಚಿನ್ನಾಗಿಂದ ಕದ್ಕೊಂಡು ಹೋಗ್ಬಿಟ್ಟಾರ ಪಾಪ ಹುಡುಗಿ ನೋಡಕ್ಕೆ ಎಷ್ಟು ಸಖತ್ ಆಗವಳೆ ನಡೀರಿ ಹೋಗ್ ನೋಡವ ನಂದು ನಂದು ಚಿನ್ನ ಚಿನ್ನ ನಂದು ಅರೇ ಅರೇ ಹುಡುಗಿ ಯಾಕೆ ಹಿಂಗ್ ಕೂಕಂತ ಇದೀಯಾ ನೀನು ನಿನ್ ಚಿನ್ನ ಸರ ಕಳೆದೋಯ್ತಾ ನಿನ್ ಚಿನ್ನ ಯಾರ ಕಿತ್ಕೊಂಡು ಹೋದ್ರ ಅವ್ರನ್ನ ತೋರ್ಸು ಅವ್ರನ್ನ ಒದ್ದು ಮೂಳೆ ಮುರಿದು ನಿನ್ನ ಚಿನ್ನ ನಿನ್ಗೆ ತಂದ್ ಕೊಟ್ಬಿಡ್ತೀನಿ ನಾನ್ ಹೇಳ್ತಾ ಇರೋದು ಚಿನ್ನದ ಸರ ಅಲ್ಲ ಮತ್ತೆ ನಂದು ಚಿನ್ನ ನಂದು ಚಿನ್ನ ಅಂತ ಒಂದೇ ಸಮನೆ ಪಡ್ಕೊಂಡ್ ಬರ್ತಾ ಇದೆಯಲ್ಲ ಯಾಕೆ ನಂದು ಚಿನ್ನ ಅಂದ್ರೆ ಅದು ನನ್ ಚಿನ್ನ ಅಲ್ಲ ಲೇನಿಂಗ ಇದೇನಿಲ್ಲ ಇವಳು ಹಿಂಗ ಹೇಳ್ತಾವಳೆ ಇವಳೆಲ್ಲೂ ಲೂಜ್ ಪಾರ್ಟಿ ಇರ್ಬೇಕಣ್ಣ ನಡೆಯಲ್ಲ ಮೊದ್ಲು ಇಲ್ಲಿಂದ ಕಳಿಸ್ಕೊಳ್ಳೋಣ ಇನ್ ಸ್ವಲ್ಪ ಹೊತ್ತು ನಾವ್ ಇಲ್ಲಿದ್ರೆ ನಮ್ಮನ್ನೇ ಚಿನ್ನ ಕದಿಯಕ್ ಬಂದಿದ್ದವ್ರು ಅಂತ ಹೇಳ್ಬಿಟ್ಟು ಸಿಗಾಕಿಸ್ಬಿಟ್ಟಾಳು ಯೋ ಮುಚ್ಚಯ್ಯ ನಾನಿನ್ನು ತೆಗ್ದೇ ಇಲ್ವಲ್ಲ ತೆಗ್ದಿದ್ಯಲ್ಲ ಬಾಯ್ನ ಬಾಯ್ನ ನಾನು ಬೇರೆ ನಾನು ಹೇಳ್ತಾ ಇರೋದು ನಂದು ಚಿನ್ನ ಅವನು ಅಮ್ಮ ತಾಯಿ ಅಮ್ಮ ಮೊದಲು ನಾನು ಇಲ್ಲಿಂದ ಬಿಟ್ಬಿಡಮ್ಮ ನಾವು ಬಡಬಾಯಿ ಎಲ್ಲಾದ್ರೂ ಹೋಗಿ ಬದುಕೋತೀನಿ ಯೋ ಅದ್ಯಾಕಯ್ಯ ಹಾಗಾಡ್ತಾ ಇದೀಯಾ
ಒಳ್ಳೆ ಹೆಂಗ್ ಸತ್ತಂಗ್ ಅಳ್ತಾ ಇದೀಯಾ? ನಾನ್ ಹೇಳ್ತಾ ಇರೋದು, ನಂದು ಚಿನ್ನ ಅಂದ್ರೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಗೆದ್ದವ್ರು ಕೊಡೋ ಚಿನ್ನ. ನಂದು ಅಂದ್ರೆ ಕ್ರೀಡಾಕೂಟದ ಚಿಹ್ನೆ ನಂದಿ. ಅಷ್ಟೇ ಗೊತ್ತಾಗಿಲ್ವಾ ನಿಮ್ಗೆ? ಚೆನ್ನೈ ಚಿಹ್ನೆ ಚೆನ್ನೈ ಎಲ್ಲ ಅಲ್ಲೇ ಕಣಯ್ಯ. ಚಿಹ್ನೆ ಅಂದ್ರೆ ಗುರುತು ಅಂತ. ಗುರುತು ಅದೇ ಒಂದು ಎತ್ತಿನ ಮುಖಕ್ಕೆ ಎರಡು ಕೈ ಎರಡು ಕಾಲು ಕೊಟ್ಟು ಒಂದ್ ಕೈಯಲ್ಲಿ ಪಂಚ ಹಿಡ್ಕೊಂಡು ಓಡಾಡ್ತಾ ಇರೋ ಚಿತ್ರ ಬರೆದ್ರಲ್ಲ, ಅದು ಅದೇ ನಂದು. ಅಂದ್ರೆ ನಂದಿನ ಇವರೆಲ್ಲ ಸೇರ್ಕೊಂಡು ನಂದು ಅಂತ ಹೆಸರಿಕ್ಕಿ ಕರೀತಾ ಇದ್ದಾರೆ. ಏನು ಹಂಗಾರೆ ಕೈಲಾಸದಲ್ಲಿರೋ ನಂದೀಶ ಈ ಭೂಲೋಕದ ನಂದು ನೋಡಿ ನಂಗೂನು ಚಡ್ಡಿ ಬನಿಯನ್ ಬೇಕು ಅಂತ ಈಶ್ವರನ ಹತ್ರ ಕೇಳಿರ್ಬೇಕು. ಏ ಮುಚ್ಚಲ ಬಾಯ್, ನಾನು ಏನ್ ಹಾಕನ್? ಈಶ್ವರನೇ ಚಡ್ಡಿ ಬನಿಯನ್ ಹಾಕಳಲ್ಲ, ಏನಿದ್ರು ಒಂದ್ ಹುಲಿ ಚರ್ಮ ಸುತ್ಕೊಂಡ್ ಕುಂತಿರ್ತಾನೆ, ಪಳ್ಳಿಗೆ ಸೊಳಿ ಆಗ್ಬಾರ್ದು ಅಂತ ನಾಗರ ಸುತ್ಕೊಂಡಿರ್ತಾನೆ. ಅಂತದ್ರೊಳಗೆ ತನ್ನ ವಾಹನ ನಂದಿಗೆ ಅವನು ಇನ್ಯೇನ್ ಚಡ್ಡಿ ಬನಿನ್ ಬಲಿಸ್ಕೊಡ್ತಾನೆ? ಏನ್ VIP ಕಂಪನಿ ಇತ್ತಾವಾಗ? ಯೋ ಬಿಡಯ್ಯ ದಾರಿನ, ನಾನು ಹೋಗಿ ಆಟ ಆಡಿ ಚಿನ್ನ ಗೆದ್ಕೊಂಡ್ ಬಂದು ಆ ಚಿನ್ನದಲ್ಲಿ ಒಡವೆಗಳು ಮಾಡಿಸ್ಕೊಳ್ಬೇಕು. ಅಲ್ಲಮ್ಮ, ಆಟ ಎಲ್ಲ ಮುಗಿದು ಎಷ್ಟು ದಿವಸ ಆಗೋಯ್ತು, ಏನ್ ಕತೆ? ಇವಾಗ ಆಟ ಆಡ್ಬೇಕು ಅಂತ ಬರ್ತಾ ಇದೆಯಲ್ಲ, ಏನ್ ಹೇಳಿ ನಿನ್ ಬುದ್ಧಿಗೆ? ಹಾಗಾದ್ರೆ ಆಟ ಎಲ್ಲ ಮುಗ್ದೋಯ್ತಾ? ಅಯ್ಯೋ ನಂದು ಚಿನ್ನ. ಯಾಕ್ ಸುಮ್ನೆ ನಂದು ನಂದು ಚಿನ್ನ ಅಂತ ಬಡ್ಕಂತಿದೀಯ? ಆ ಕ್ರೀಡಾಕೂಟಕ್ಕೆ ನಂದು ಅಂತ ಯಾಕೆ ಹೆಸರಿಟ್ಟಿದ್ರು ಗೊತ್ತಾ? ಇಲ್ಲ, ಯಾಕೆ? ಆ ಆಟಗಳಿಗೆ ಅಂತ ಬಂದಿದ್ದ ದುಡ್ಡು ಚಿನ್ನ. ಎಲ್ಲಾ ಕ್ರೀಡಾಕೂಟ ಸಮಿತಿ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಹರಿದು ಹಂಚೋಗಿತ್ತು. ಅದಕ್ಕೆ ಪಾಪ ಅವರೆಲ್ಲ ಸೇರ್ಕೊಂಡು ನಂದು ನಂದು ಅಂತ ಹೆಸರಿಟ್ರು. ಅಂದ್ರೆ ಅದರಲ್ಲಿ ಬರೋ ದುಡ್ಡು ಕಾಸು ಚಿನ್ನ ಬಗೈರೆ ಎಲ್ಲ ನಮಗ್ ಸೇರಿದ್ದು ಅಂತ ಅರ್ಥ. ಇದೇ ಚಾನ್ಸ್ ಅಂತ ಕೆಲವು ಅಧಿಕಾರಿಗಳು ರಾಜಕಾರಣಿಗಳು ಕೋಟ್ಯಾಂತರ ರೂಪಾಯಿನ ಲೂಟ್ ಮಾಡ್ಬಿಟ್ರು. ಸುಸಜ್ಜಿತ ವ್ಯವಸ್ಥೆಗೆ ಅಂತ ಬಂದಿದ್ದ ದುಡ್ಡನ್ನೆಲ್ಲ ಅವರೇ ತಿಂದು ವ್ಯವಸ್ಥೆನೆಲ್ಲ ಅವ್ಯವಸ್ಥೆ ಮಾಡಿ ಆಸೆಯಿಂದ ಆಡಕ್ ಬಂದಿದ್ದವರೆಲ್ಲ ಹತ್ಕೊಂಡು ಕಣ್ಣೀರ್ ಹಾಕೊಂಡು ಊರ್ಗೋಂಗ್ ಮಾಡಿಬಿಟ್ರಪ್ಪ. ಹಂಗಾದ್ರೆ ಅಷ್ಟೊಂದ್ ಅಂಜೆ ಆಯ್ತು ಅಂತೀಯ? ಏನೋ ಕಣಿ ಕೇಳು. ಅದ್ ಸರಿ, ನಿನ್ನ ನೋಡಿದ್ರೆ ಒಳ್ಳೆ ಸೀಮೆಣ್ಣೆ ಬ್ಯಾರಲ್ ಇದ್ದಂಗಿದ್ಯಾ? ಏನು ರೋಜಾ ಕಡ್ಡಿ ಹಂಗೆ ಓಡಾಕ್ ಬಂದಿದ್ಯಾ? ಅಯ್ಯೋ ರೋಜಾ ಕಡ್ಡಿ ಅಲ್ರಿ, ಅವಳು ರೋಜಾ ಕುಟ್ಟಿ. ಯಾವುದೋ ಒಂದು ಕುಟ್ಟಿ ಬುಡ್ಲಾದ್ಲೇ. ನಾನು ಓಡಕ್ ಬಂದಿರ್ಲಿಲ್ಲ. ಇನ್ನೇನು ಮೈ ಕೇಳಕ್ ಬಂದಿದ್ಯಾ? ಬಾಕ್ಸಿಂಗ್ ಮಾಡಕ್ ಬಂದಿದ್ದೆ. ನೀನು ಬಾಕ್ಸಿಂಗ್ ಮಾಡ್ತೀಯ? ಯಾಕೆ ಅನುಮಾನನ? ಬಂದು ನಮ್ಮೂರ್ನಲ್ಲಿ ನೋಡು ನನ್ ಶೌರ್ಯನ. ನಾನು ನಲ್ಲಿ ನೀರ್ ಹಿಡಿಯೋವಾಗ ಬೇರೆ ಹೆಂಗಸರ ಜೊತೆ ಜುಟ್ ಜುಟ್ ಹಿಡ್ಕೊಂಡು ಬಾಕ್ಸಿಂಗ್ ನಿಂತೆ ಅಂದ್ರೆ ನಾನೇ ಗೆಲ್ಲೋದು. ನನ್ ಸೋಲ್ಸೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಮುಂಚೆನೆ ನಿನ್ನ ಭೇಟಿಯಾಗಿ ಸೇರ್ತಿಳಿಸಿದ್ರೆ ಆ ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳ ಜೊತೆ ಬಾಕ್ಸಿಂಗ್ ಮಾಡಿ ಅವರುಗಳು ಜುಟ್ಟುಗಳನ್ನ ಕಿತ್ಕೊಂಡ್ ತಕಬಾ ಅಂತ ನಿನಗೆ ಆರ್ಡರ್ ಮಾಡ್ಬಿಟ್ಟು ನಿನಗೆ ಚಿನ್ನದ ಮೆಡಲ್ನ ರಷ್ಯಾ ದೇಶದವರಿಂದ ಕೊಡಿಸ್ಬಿಡ್ತಿದ್ದೆ. ಈಗ್ಲೂ ಏನಂತೆ, ನೀ ಚಿನ್ನದ ಮೆಡಲ್ ಕೊಡೋದಾದ್ರೆ ಅವ್ರಗಳನ್ನ ತೋರ್ಸ್ ನಡೀರಿ. ಅವ್ರಗಳ ಜುಟ್ಟು ಹಿಡ್ಕೊಂಡು ಅವ್ರು ಹಾಕೊಂಡಿರೋ ಅಂಗಿ ಪ್ಯಾಂಟು ಹರಿದು ಅವ್ರನ್ನ ಹಣ್ಗಾಯಿ ನೀರ್ಗಾಯಿ ಮಾಡಿ ಬರೀ ಚಡ್ಡಿ ಒಳಗೆ ಮೆರವಣಿಗೆ ಮಾಡಿಸ್ಬಿಡ್ತೀನಿ ಊರ್ ತುಂಬಾ. ಬೇಸ್ ಅಂದ್ಬಿಟ್ಟೆ ನಾನ್ ನಿನ್ಗೆ. ಏನ್ ಅನ್ಬಿಟ್ಟೆ? ಬೇಸ್ ಬೇಸ್ ಅನ್ಬಿಟ್ಟೆ. ಹೌದು, ಮೆಚ್ಚದೆ ನೀನ್ ತಿಡ್ತಾನಕ್ಕೆ. ನಿನ್ನಂತ ಯಂಗ್ಸು ನನ್ನ ಇಂಡಿಯನ್ ಮಿಕ್ಸಿಂಗ್ ಪಾರ್ಟಿ ಸೇರ್ಬಿಟ್ರೆ ನನ್ನ ಪಾರ್ಟಿ ಇನ್ನೂ ಬಲವಾಗಿ ಬಿಡ್ತದೆ. ನೀನೇ ನಮ್ಮ ಮಹಿಳಾ ಸಮಿತಿಗೆ ಅಧ್ಯಕ್ಷೆ, ಅವ್ರಿಗೆಲ್ಲ ಯಾವಾಗ ಚಡ್ಡಿ ಅರಿಬೇಕು ಅಂತ ನೀನೇ ನಿಧಾನವಾಗಿ ಹೇಳ್ಕೊಟ್ಬಿಡಿ. ಈ ಕರಾಟಿ ಅವರು ಹೇಳ್ಕೊಟ್ಟಂಗೆ. ಈಗ ನಾವು ನಮ್ ಪಾರ್ಟಿಗೆ ಮಾರ್ಕಿಂಗ್ ಯಾವ್ದ್ ಮಾಡ್ಗಲ್ಲ ನಿಂಗ, ನೀವೇ ಹೇಳ್ಬಿಡಿ. ಮತ್ತೆ ಸದ್ಯಕ್ಕೆ ಈಗ ಅದು ಸ್ಯಾಂಕ್ಷನ್ ಆಗಾಗ ಅಂತ ಟೆಂಪ್ರವರಿ ಆಗಿ ನಮ್ ಬಂಗಾರಪ್ಪದವ್ರು ಸೈಕಲ್ ಮಾರ್ಕಿಂಗ್ ಇಟ್ಕೊಂಡಿದ್ರಲ್ಲ, ಹಂಗೆ ಸದ್ಯಕ್ಕೆ ಈಗ ನಮ್ದು ಈ ಚಡ್ಡಿ ಕಾಚ ಇವೆಲ್ಲನೇ ಉಪಯೋಗಿಸ್ಕೊಂಡಿರು ಹೆಣ್ಣಿನ ಧ್ಯಾನರು. ಇನ್ ನಡಿಯಮ್ಮ, ಊರ ಆಚೆಗೆ ನಮ್ ಚಂದ್ರಪಟ್ಟಣ ರೋಡ್ ಐತಲ್ಲ, ಅಲ್ಲಿ ರೋಲ್ ಕಾಲಿಂಗ್ ಲಾಡ್ಜಿಂಗ್ ಅಂತ ಒಂದೈತೆ. ಅಲ್ಲಿ ಏಳನೇ ನಂಬರ್ ರೂಮ್ ನಲ್ಲಿ ಇದ್ಬಿಡು, ನಾನು ಹೇಳಿದೀನಿ ಅಂತ ಹೇಳೋ ಬೀಗಕ್ಕೆ ಕೊಡ್ತಾರೆ. ತಗೊಂಡು ಡೌನ್ ವಿತ್ ಡೊನೇಷನ್, ಡೌನ್ ವಿತ್ ಡೊನೇಷನ್, ಬೇಕೇ ಬೇಕು ಬೇಕು, ಡೌನ್ ವಿತ್ ಡೊನೇಷನ್, ಧಿಕ್ಕಾರ ಧಿಕ್ಕಾರ. ಲಿಂಗ ಎಲ್ಲಾದು ಗುಂಪು, ಅದೇನೋ ಕೂಕಂತ ಬತ್ತಾವ್ರೆ. ಹುಡುಗರು ಸ್ಟ್ರೈಕ್ ಅನ್ರಿ,
ನಡೀರಿ, ನಾವು ಬೇರೆ ದಾರಿ ಹಿಡ್ಕೊಂಡು ಹೋಗೋಣ, ಇಲ್ಲಾಂದ್ರೆ ನಮ್ಮ ಕಲ್ಗಿಲ್ಲಿ ಎತ್ತು ಬಿಡ್ತಾರೋ. ನಡೀಲ, ಇಂಥ ಗದ್ದ ಟೈಮ್ನಲ್ಲೇ ನಾವು ಒಂದು ಕೆಲಸ ಮಾಡ್ಬಿಡ್ಬೇಕು. ಈ ಜನ ಎಲ್ಲ ಸೇರ್ಕೊಂಡಿರ್ತಾರ, ಗದಾಟೆ ಶುರುವಾಗತ್ತ, ಯಾವ್ದಾದ್ರು ಚಪ್ಪಲಿ ಅಂಗಡಿಗೆ ಹೋಗ್ಬಿಡೋದು. ನಮ್ಮ ಹಳೆ ಚಪ್ಪಲಿ ಬಾಗಿಲ ಬಿಟ್ಟು ಹೊಸ ಚಪ್ಪಲಿ ಹಾಕಿ ಬಂದ್ಬಿಡ. ನಡೀಲ, ಹಂಗಂತೀರಾ? ನಡೀರಿ, ನಾನು ಬರ್ತೀನಿ. ನೀನು ಬರೋದಾದ್ರೆ ನಮ್ಗೇನು ಭಯ ಇಲ್ಲ, ನಡೀರಿ ಹೋಗೋಣ. Down with donation, down with donation. ಏ ಜಡೀರಪ್ಪ, ಯಾಕ್ರಪ್ಪ ಯಾಕ್ರಪ್ಪ ಹಿಂಗ್ ಹೋಗ್ತೀರಿ? ಏನ್ ಕತೆ ನಿಮ್ದು ಹೇಳ್ರಪ್ಪ. ಹೋರಾಟ ಸರ್, ಹೋರಾಟ. ನಮ್ಗ ಆಗ್ತಿರೋ ಅನ್ಯಾಯದ ವಿರುದ್ಧ ಹೋರಾಟ. ಅಂತದ್ ಏನಪ್ಪ ನಿಮ್ಗೆ ಅನ್ಯಾಯ ಆಗಿರೋದು? ಅಪ್ಪ ಬಟ್ಟೆ ಬಲಿ ಸುಡ್ತಾರೆ, ಅಮ್ಮ ಅಡಿಗೆ ಮಾಡಾಕ್ತಾಳೆ, ಹಿಂಗ ಹಿಂಗೆ ಬೀದಿಲೆಲ್ಲ ಕೂಡ್ಕೊಂಡ್ ಬರೋದಕ್ಕ, ಅದೇನ್ ಹೇಳ್ರಿ? ಡೊನೇಷನ್ ಹಾವಳಿ ಜಾಸ್ತಿ ಆಗಿ ಡೊನೇಷನ್ ರೇಟ್ಗೆ ಮಿತಿ ಇಲ್ದಂಗ ಆಗೋಗಿದೆ ಸರ್. ಏನಿಲ್ಲ, ನೀವು ದೊಣಮೆಣಸಿನಕಾಯಿ ರೇಟ್ ಹೆಚ್ಚಾಗೋಯ್ತಿಲ್ಲ? ಅಯ್ಯೋ, ದೊಣಮೆಣಸಿನಕಾಯಿ ಅಲ್ಲ ರೀ, ಡೊನೇಷನ್, ಡೊನೇಷನ್. ಹಂಗಂದ್ರೆ ಅಲ್ಲ, ಅದು ಇಂಗ್ಲಿಷ್ನಾಗೆ ಮೆಣಸಿನ್ಕಾಯಿಗೆ ಹಂಗಂತಾರ. ದೇಣಿಗೆ, ಕಾಣಿಕೆ, ದಾನ ಕೊಡೋದು. ವಾ, ದಾನ ಕೊಡೋದು, ತಗೊಳ್ಳೋದು, ವ್ಯವಹಾರ ಮಾಡೋದು, ದಾನ. ಹೇಳಪ್ಪ ಅವನ ಅಕ್ಕನ ಕತೆಯ. ನೀವು ಯಾವುದೇ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ನಿಮ್ ಮಕ್ಕಳನ್ನ ಸೇರಿಸಬೇಕು ಅಂದ್ರೆ ಡೊನೇಷನ್ ಕೊಡ್ಬೇಕು ಸರ್. ಹೌದು ಸರ್, ಇವತ್ತು ಸಣ್ಣ ಮಕ್ಕಳನ್ನ ಪ್ರೈಮರಿ ಸ್ಕೂಲ್ಗೆ ಸೇರಿಸಬೇಕು ಅಂದ್ರೆ 15-20 ಸಾವಿರ ಡೊನೇಷನ್ ಕೇಳ್ತಾರೆ ಸರ್. ಇನ್ನು ಮೆಡಿಕಲ್, ಇಂಜಿನಿಯರಿಂಗ್ ಓದು ಅನ್ನೋದು ನಮ್ಮಂತ ಬಡವ್ರ ಮಕ್ಕಳಿಗೆ ಕನಸಿನ ಮಾತು. ನಮ್ಮಂತ ಬಡವ್ರ ಮಕ್ಕಳು ಆ ಬಿಲ್ಡಿಂಗ್ ನೋಡ್ಕೊಂಡ್ ಬರ್ಬೇಕೇ ವಿನಃ ಒಳಗಡೆ ಹೋಗ್ ಸಾಧ್ಯ ಇಲ್ಲ ಸರ್. ಹೌದು ಜೌರಯ್ಯ, ಮೊನ್ನೆ ನಮ್ಮ ಅಕ್ಕನ ಮಗಳನ್ನ ಸ್ಕೂಲ್ಗೆ ಸೇರಿಸಬೇಕು ಅಂತ ಒಂದ್ ಇಂಗ್ಲಿಷ್ ಸ್ಕೂಲ್ಗೆ ಹೋಗಿದ್ವಿ. ಅಲ್ಲಿ ನೋಡಿದ್ರೆ 20,000 ರೂಪಾಯಿ ಡೊನೇಷನ್ ಕೇಳಿದ್ರು. ಕಡೆಗೆ ನಮ್ಮಕ್ಕ ಅದು ಇದು ಅಡ ಇಟ್ಟು ದುಡ್ಡು ತಂದು ಕಟ್ಟಿ ಇಂಗ್ಲಿಷ್ ಸ್ಕೂಲ್ಗೆ ಸೇರಿಸಿದ್ಲು. ಇನ್ನು ಕೆಲವು ಸ್ಕೂಲ್ಗಳಲ್ಲಿ ಡೊನೇಷನ್ ಜೊತೆಲಿ ಮತ್ತೊಂದು ಕಂಡೀಷನ್ ಹಾಕ್ತಾರೆ. ಎಲ್ಲಾದ್ರೂ ಏರ್ ಕಂಡೀಷನ್? ಸ್ಕೂಲ್ಗೆ ಸೇರಿಸುವ ಮಕ್ಕಳ ತಂದೆ ತಾಯಿ ಇಬ್ರು ಓದಿ ಗ್ರಾಜುಯೇಟ್ ಆಗಿರ್ಬೇಕು. ಅವ್ರು ಓದಿಯೇ ಇರ್ಬೇಕು. ಹೌದು, ಓದ್ದೇ ಇದ್ರೆ ಆಗಲ್ವಂತ? ಇಲ್ಲ ಇಲ್ಲ, ಅವ್ರ ಅಕ್ಕನ ಓದರ ಅವ್ರ ಅವ್ರ ಮಕ್ಕಳ ಒಳ್ಳೆ ಸುಳ ಮಕ್ಕಳ ಸವಾಸ ಆಯ್ತಲ್ಲ. ಅಷ್ಟೇ ಅಲ್ಲ, ಅವರಿಬ್ರು ಚೆನ್ನಾಗಿ ಇಂಗ್ಲಿಷ್ ಮಾತಾಡೋಕ್ ಬರಬೇಕು. ಅಂತವ್ರ ಮಕ್ಕಳಿಗೆ ಮಾತ್ರ ಸೀಟ್ ಸಿಗೋದು, ಹಂಗೈತೆ ಅವ್ರ ಕಂಡೀಷನ್. ಹೌದಾ, ಇಂಥದ್ದು ಕಂಡೀಷನ್ ಆಯ್ತಾ? ಬೆಂಕಿ ಹಾಕುವ ಕಂಡೀಷನ್ಗೆ ಅಂತ ಸ್ಕೂಲ್ಗಳಿಗೆ ಮಕ್ಕಳನ್ನೇ ಕಳಿಸಬಾರ್ದು. ಮಕ್ಕಳ ವಿದ್ಯಾಭ್ಯಾಸ ಗತಿ ಏನ್ ಸಾರ್? ಯೋ, ನಿಮ್ ಇಂಗ್ಲಿಷ್ ಕಲಿಯಕಿರೋ ಆಸಕ್ತಿ ಅಭಿಮಾನನ ನಮ್ಮ ಮಾತೃ ಭಾಷೆ ಆದ ಕನ್ನಡ ಕಲಿಯೋದ್ರಲ್ಲಿ ತೋರಿಸ್ರಪ್ಪ. ನಮ್ಮ ಜನರಲ್ಲಿ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿ ಆಗಿರೋದ್ರಲ್ಲಿ ಗಲ್ಲಿ ಗಲ್ಲಿಗೂ ನಾಯಿ ಕೊಡಂಗೆ ಇಂಗ್ಲಿಷ್ ಸ್ಕೂಲ್ಗಳು ಹುಟ್ಕೊಂಡು ಡೊನೇಷನ್ ಅಂತ ಹೇಳಿ ಹಣದು ಸುಲಿಗೆ ಮಾಡ್ತಾ ಅವರೇ ಸೊಳೆ ಮಕ್ಕಳು. ಜನಗಳು ಅವ್ರ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅವ್ರ ಚಿನ್ನ ಬೆಳ್ಳಿ ಎಲ್ಲ ಅಡ ಇಟ್ಟಿ ಮಾನವ ಮರ್ಯಾದನ ಅರಾಜ ಕಂಟಕೊಂಡ್ಬಂದು ಮನೇನ ಮಾರಿ ಮನೆ ಬಾಡಿಗೆ ಕಟ್ಲಾರ್ದೆ ಬಟ್ಟೆಗೆ ಅರ್ಧ ತಿಂದು ಬುಡಕ್ ಬಟ್ಟೆ ಇಲ್ಲದೆ ಒಳಗ್ ಬಟ್ಟೆ ಹಾಕೊಂಡು ಮಕ್ಕಳಿಗೆ ಒಳ್ಳೆ ಬಟ್ಟೆ ಹಾಕಿ ಕಳಿಸ್ಬೇಕು. ಅಯ್ಯೋ ಸೂಳೆ ಮಕ್ಕಳ, ನಿಮ್ಮವ್ರು ತಿನ್ನೋದಕ್ಕೂ ಸ್ವಲ್ಪ ಲಿಮಿಟೆಡ್ ಇಟ್ಕೊಂಡ್ರಲ್ಲೆ ನನ್ ಮಕ್ಕಳ. ಅಲ್ಲ ಸರ್, ನಾವು ಇಂಗ್ಲಿಷ್ ಕಲಿದೇ ಇದ್ರೆ IAS IPS ಗಳನ್ನ ಪಾಸ್ ಮಾಡೋಕ್ಕಾಗುತ್ತಾ? ದೊಡ್ಡ ದೊಡ್ಡ ಅಧಿಕಾರಿಗಳಾಗೋಕ್ಕಾಗುತ್ತಾ? ಬೇರೆ ಬೇರೆ ಕೆಲಸಗಳು ನಮಗೆ ಸಿಗ್ತಾವ ಸರ್? ಯಾವ ಸೋಳೆ ಮಗ ಹೇಳಿದ್ದು ಇಂಗ್ಲಿಷ್ ಕಲ್ತ್ರೆ ಮಾತ್ರ IAS IPS ಅಧಿಕಾರಿಗಳಾಗ್ತಾರೆ ಅಂತ? ನಮ್ಮ ಕರ್ನಾಟಕದವರೇ ಕೆಲವರು ಕನ್ನಡದಲ್ಲಿ IAS ಪಾಸ್ ಮಾಡಿ ಇವತ್ತು ದಕ್ಷ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಅದೆಲ್ಲ ನಿಮಗೆ ಗೊತ್ತಿಲ್ವಾ? ಅವರು ಕನ್ನಡಿಗರು ಅಂತ ಯಾರಾದರೂ ಆಚೆ ತಳ್ಳವರ? ಇಷ್ಟೆಲ್ಲ ಯಾಕೆ? ಭಾರತ ರತ್ನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ, ರಾಷ್ಟ್ರ ಕವಿ ಕುವೆಂಪು, ಪ್ರಖ್ಯಾತ ವಿಜ್ಞಾನಿ ಸರ್ ಸಿವಿ ರಾಮನ್ ಇವರೆಲ್ಲ ಕಾನ್ವೆಂಟ್ ಸ್ಕೂಲ್ನಲ್ಲೇ ಓದಿದ್ರ? ನಮ್ಮ ಕನ್ನಡ ಕಂಠೀರವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಇಂಗ್ಲಿಷ್ ಓದಿದ್ರ? ಅವರು ಇವತ್ತು ಕನ್ನಡದ ಕಣ್ಮಣಿಯಾಗಿ ದೇಶದಲ್ಲೇ ಪ್ರಖ್ಯಾತಿಗೊಂಡಿಲ್ವಾ? ಹಿಂದೆ ರಾಜ ಮಹಾರಾಜಗಳ ಕಾಲದಲ್ಲಿ ಇಂಗ್ಲಿಷ್ ಭಾಷೆ ಇತ್ತ, ಇಂಗ್ಲಿಷ್ ಸ್ಕೂಲ್ ಇತ್ತ, ಅವರೆಲ್ಲ ಕನ್ನಡದಲ್ಲೇ ರಾಜ್ಯಭಾರ ಮಾಡ್ಲಿಲ್ವಾ? ಈ ಡೊನೇಷನ್ ಅನ್ನೋ ರಾಕ್ಷಸನ ಹಾವಳಿಯಿಂದ ಪಾರಾಗೋದಕ್ಕೆ ಸೂಳೆ ಮಕ್ಕಳು ಇಂಗ್ಲಿಷ್ ಸ್ಕೂಲ್ನ ಜನ ಬೇಡ ಅಂದ್ರು ಇವರು ಉಳಿಸ್ಕೊಂಡವ್ರೆ. ಯಾಕೆ? ಈ ಸೂಳೆ ಮಕ್ಕಳು ಹೊಟ್ಟೆ ತುಂಬಾ ತಿನ್ನೋದಕ್ಕೋಸ್ಕರ, ಮಿಂಡ್ರಿ ಹುಟ್ಟಿ ದುಡ್ಡು ಹೊಡೆಯೋದಕ್ಕೋಸ್ಕರ ಇಂಗ್ಲಿಷ್ ನ ಬೆಳೆಸ್ತಾವ್ರೆ. ನಮ್ಮ ಜನಕ್ಕೆ ಇಂಗ್ಲಿಷ್ ಬೇಕಾಗಿಲ್ಲ, ಸೂಳೆ ಮಕ್ಕಳಿಗೆ ಬೇಕಾಗಿದೆ. ಇದರಿಂದ ಪಾರಾಗೋದಕ್ಕೆ ಒಂದೇ ದಾರಿ. ಯಾವುದು ಸರ್? ಜನತೆ ದೃಢ ನಿರ್ಧಾರ ಮಾಡಿ
ತಮ್ಮ ಮಕ್ಕಳನ್ನ ಡೊನೇಷನ್ ಕೊಟ್ಟು ಖಾಸಗಿ ಶಾಲೆಗಳಿಗೆ ಸೇರಿಸೋದನ್ನ ಬಿಡಬೇಕು. ಖಾಸಗಿ ಶಾಲೆಯರು ಅದ್ರ ಬಾಗಿಲು ಮುಚ್ಚಿ ಬಡೆ ಮೆಣಸಿನಕಾಯಿ ಬೋಣದ ಅಂಗಡಿ ಇಡಬೇಕಾಯ್ತದೆ. ಇಲ್ಲ ಅಂದ್ರೆ ಮನೆ ಮನೆಗೂ ಬಂದು ನೀವು ಡೊನೇಷನ್ ಕೊಡಬೇಡಿ, ಫ್ರೀಯಾಗಿ ಸ್ಕೂಲಿಗೆ ಸೇರಿಸಿ ಅಂತ ಖಾಲಿ ಬಿದ್ದು ಬೇಡ್ಕಂತಾರೆ. ಅಂತ ಕಾಲ ಬರ್ತದೆ. ಆದ್ರೆ ಅದಕ್ಕೆ ನಮ್ಮ ಜನ ಬಂದಾಗಿ ಈ ನಿರ್ಧಾರ ಕೈಗೊಳ್ಬೇಕು. ಅದು ಬಿಟ್ಟು ನೀವು ಹುಡುಗರು ಹುಡುಗರು ಸೇರ್ಕೊಂಡು ಕೂಗಾಡ್ಕೊಂಡು ಮೆರವಣಿಗೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಕಣ್ರಪ್ಪ. ಪ್ರತಿಯೊಂದು ಮನೆಯಲ್ಲಿ ಎಚ್ಚೆತ್ತಕಬೇಕು. ಆಗ್ಲೇ ನಾವು ಏನ್ ಬೇಕಾದ್ರೂ ಸಾಧಿಸಕ್ ಸಾಧ್ಯ. ಆಗ್ಲೇ ನಮ್ಗೆ ಅನ್ಯಾಯದ ವಿರುದ್ಧ ಹೋರಾಡಕ್ಕೆ ಶಕ್ತಿ ಬರ್ತದೆ. ಏನಂತೀರಾ? ಹೌದು ಸರ್, ಕರೆಕ್ಟ್ ಹೇಳೋದು ಸರ್. ನಿಮ್ಮಿಂದ ನಾವು ಸಾಕಷ್ಟು ತಿಳ್ಕೊಂಡ್ವಿ. ಇನ್ಮೇಲೆ ನಾವು ಬೀದಿಯಲ್ಲಿ ಕೂಗ್ತಾ ಮೆರವಣಿಗೆ ಮಾಡೋದನ್ನು ಬಿಟ್ಟು ಮನೆ ಮನೆಗೆ ಹೋಗಿ ಜನಗಳನ್ನ ಹೆಚ್ಚಿಸ್ತೀವಿ, ಕನ್ನಡನ ಉಳಿಸ್ತೀವಿ, ಕನ್ನಡನ ಬೆಳೆಸ್ತೀವಿ ಸರ್. ಇದೇ ನಮ್ ಧ್ಯೇಯ ಸರ್. ಸರ್ ನಾವು ಬರ್ತೀವಿ ಸರ್, ಬಂದ್ರೆ ಹೋಗೋಣ. ಆಯ್ತು ಸರ್, ಬರ್ತೀವಿ. ನಮಸ್ತೆ. ನಮಸ್ತೆ ನಮಸ್ತೆ. ಅರೆ ಯಬ್ಬಿ ಯಬ್ಬಿ, ಎಂಥ ಚೆನ್ನಾಗಿ ಮಾತಾಡ್ದೆ ಜವರಯ್ಯ. ಈ ಮಾತನೆಲ್ಲ ಎಲ್ ಕಲ್ತೆ? ಯಾರು ಹೇಳ್ಕೊಟ್ಟಿದ್ದು? ಅದನ್ನ ಯಾರು ಹೇಳ್ಕೊಟ್ಟಿದ್ದು ಅಲ್ಲ, ಯಾರು ಕಲಿಸಿದ್ದು ಅಲ್ಲ, ಎಲ್ಲ ನಮ್ ದೇವೇಗೌಡರ ಆಶೀರ್ವಾದದಿಂದ ಬಂದ್ಬಿಟ್ಟವೆ ಆಟೋಮೆಟಿಕ್ ಆಗಿ. ಮಾತು ಅನ್ನೋದು ನನ್ ಬಿಟ್ಟಿದಾಗ್ಲಿಂದ ನನ್ನ ರಗತದಲ್ಲಿ ಬಂದ್ಗುಣ. ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರ, ನೀಚಾರಗಳು ನಮ್ ಕಿವಿ ಬಿದ್ದ್ಕೂಡ್ಲೆ ನಮ್ ಕಿವಿ ನಿಗರಿಕೆಂಬಿಡ್ತದೆ. ನಿಗರಿಕೆಂಡು ಇವ್ರಿಗೆ ಬುಡ್ದು ಬಿಡ್ತದೆ ಹಿಡ್ಕೊಂಡು. ಬಾಯಿಂದ ಒಂದೊಂದು ಟೇಮು ಇಂಥ ಮಾತು ಬಂದ್ಬಿಡ್ತವೆ. ಎಲ್ಲರೂ ಒಳ್ಳೊಳ್ಳೆ ಮಾತಾಡಿದೆ, ನಾ ಇಂಥ ಮಾತಾಡೋರು ಯಾರು? ಇಂಥ ಮಾತನ್ನ ಬರೋದು ನನ್ನ ಮಗನ ಗತಿ ಏನು? ಜೋರಯ್ಯ ನಡೀಲಿ, ಹೋಗೋಣ. ಇಲ್ಲಾದ್ರೆ ನಡೀಲಿ. ನಡೀಲ ನಡಿಯ, ಬಾಯ ಒಣಗಿತ್ತು. ನಮ್ಮನ್ನ ಇಲ್ಲೇ ಹತ್ರದಲ್ಲಿ ಎಲ್ಲಾರು ಐತೆ ನೋಡಪ್ಪ. ಏ ನಿಂಗ ಯಾಕಲಾಂಗ್ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ಹೆಂಗೂ ಈ ಸಾರಿ ಮುಂಗಾರು ಮಳೆ ಚೆನ್ನಾಗಿ ಹುಯ್ದೈತೆ, ಹೊಲಕ್ಕೆ ಜ್ವಾಳ ಹಾಕೋಣವೋ ಇಲ್ಲ ರಾಗಿ ಹಾಕೋಣವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅಷ್ಟೊಂದು ಯಾಕೆ ಯೋಚನೆ ಮಾಡ್ತಾ ಇದೀಯ? ಈಗ ಹೆಂಗೂ ನಮ್ಮ ಮಂತ್ರಿ ಬೈರೇಗೌಡರು ಬೀಜ ಕೊಡ್ತಾರಂತೆ. ಆ ಭಯ ಯಾವ ಬೀಜ ಕೊಡ್ತಾರೋ ಆ ಬೀಜ ಹಾಕಿ ಬಂತು ಬುಡ್ಲ. ಅದಕ್ಕೆ ಯಾಕೆ ಯೋಚನೆ? ಅರೆ ಬೈರೇಗೌಡರು ಬೀಜ ಕೊಡ್ತಾರ? ಏನ್ ಬೀಜ ಕೊಡ್ತಾರೆ? ನೀನ್ ಮುಂಗಾರು ಫಸಲಿಗೆ ಏನ್ ಬೀಜ ಹಾಕ್ಬೇಕು ಅಂತಿದ್ಯೋ ಅದನ್ನ ಒಂದ್ ದಿವಸ ಮುಂಚೆ ಅಪ್ಲಿಕೇಶನ್ ಫಾರಂ ಫಿಲ್ಅಪ್ ಮಾಡಿ ಕೊಟ್ಬಿಡು. ಅದನ್ನ ಕೊಟ್ಬಿಡ್ತಾರೆ, ತಕ್ಕಂಬನ್ ಚೆಲ್ಬಿಡು, ಉಟ್ಕೊಂಡ್ಬಿಡ್ತವೆ. ಇದೆಷ್ಟು ಮಟ್ಟಕ್ ಸುಳ್ಳು, ಎಷ್ಟು ಮಟ್ಟಕ್ಕೆ ನಿಜಾನು? ಅಲ್ಲ ಕಣ್ತಿಮ್ಮು, ಇದು ನಮ್ಮ ಮುಖ್ಯಮಂತ್ರಿ ಪಟೇಲ್ರ ಯೋಜನೆ. ಪಟೇಲ್ರು ಜನ ಮುಟ್ಟುವ ಕಾರ್ಯಕ್ರಮ ಹಾಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಸಡನ್ ಆಗಿ ಮಳೆ ಬಂತಂತೆ. ಆಗ ಅವ್ರ ತಲೆ ಒಳಗೆ ಬೀಜದ ಯೋಚನೆ ಒಳಿತಂತೆ. ಯಾಕೆಂದ್ರೆ ಭೂಮಿ ಕೆಂಪಾಗಿರುವಾಗ್ಲೇ ಅಲ್ವಾ ಬೀಜ ಬಿಟ್ಟು ಬಿಡ್ಬೇಕು, ಒಣಗಿದಾಗ ಬಿತ್ತಕ್ ಹೋದ್ರೆ ಅದಾಗಲ್ಲ. ಬೈರಾತ ಕೂಗಿದ್ರಂತೆ. ಆಗ ಕೋಲಾರದಲ್ಲಿದ್ದ ಬೈರೇಗೌಡರು ಹಂಗಿಂದಂಗೆ ಶಿವರೇತ ಪಟೇಲ್ರ ಮನೆ ಮುಂದೆ ನಿಂತ್ಕೊಂಡು ಏನಪ್ಪಣೆಯೇ ಪ್ರಭು ಅಂದ್ರಂತೆ. ಆಗ ಪಟೇಲ್ರು, ಮುಂಗಾರು ಮಳೆಯಾಗೈತಿ, ರೈತರಿಗೆ ಬೀಜ ಕೊಟ್ರಿ ಹೆಂಗೆ, ಮುಂದಿನ ಸಾರಿ ಓಟಲ್ಲ ನಮ್ಗೆ ಅಂತ ಬೈರೇಗೌಡಂಗೆ ಬುಲ್ಡೆ ಒಳಗೆಲ್ಲ ಬಿತ್ತಿದ್ರಂತೆ ಬೀಜನ. ಅಲ್ಲ, ಆ ಬೀಜ ಹಾಕಿದ್ರೆ ಮೊಳಕೆ ಹೊಡೆಯುತ್ತಾ ಅಂತ. ಇದೇನ್ ತಿಮ್ಮಕ್ಕ ಹೀಗಂತಿ? ಪಟೇಲ್ರು ಬೈರೇಗೌಡರುಗಳ ಬೀಜ ಅಂದ್ರೆ ಹುಡುಕಾಟನ? ಸಾಮಾನ್ಯದವರು ನಮ್ಮಂತವ್ರು ಕೊಟ್ಟು ಬೀಜನೇ ಉಲುಸಾಗಿ ಬೆಳೆದು ಬಿಡ್ತದೆ ಅಂತಾದಾಗ ಪಟೇಲ್ರು ಏನ್ ಸಾಮಾನ್ಯ? ನಾವು ಊರ್ ಪಟೇಲ್ರು ಬೀಜ ಅಂತಂದ್ರೆ ಶಿವನೇ ಬೈರೇಗೌಡರು. ಯಪ್ಪ, ಇಂಥವ್ರ ಬೀಜ ಫೇಲ್ ಆಗಕ್ ಸಾಧ್ಯವೇ ಇಲ್ಲ. ಅಂತೂ ನಮ್ ಬೈರೇಗೌಡರು ರೈತರಿಗೆ ಬೀಜ ಹಂಚಿ ಬೀಜದ ಮಗ ಆಗಕ್ ಹೊಂಟಿದ್ದಾರೆ. ಏನು ಅದೇ ನಮ್ ದೇವೇಗೌಡರು ಮಣ್ಣಿನ ಮಗ ಅಂತ ಹೆಸರು ತಗೊಂಡ್ರಲ್ಲ, ಹಂಗೆ ಇವರು ಬೀಜದ ಮಗ ಅಂತ. ದೇವೇಗೌಡರು ನೆಲ ಹಂಚಿದ್ರ? ಹಂಚಲಿಲ್ಲ, ಕೊಂಡ್ಕೊಂಡ್ರು. ಯಾಕೆ? ಅದೇ ಮಾತು, ನಿಮ್ಮಂತವ್ರಿಗೆ ವಾಪೀಸ್ ಕೊಡೋದಕ್ಕೆ ಅವ್ರಿವ್ರು ತವ ಇದ್ರೆ ಸರಿಯಾಗಿ ಕೊಡಕ್ಕೆಲ್ಲ ಬಡಿ ಮಕ್ಕಳು ಅಂತ ಅವ್ರಿಗೆ ಗೊತ್ತಾಗೋಗೈತೆ. ಅದಕ್ಕೆ ತಮ್ಮ ಹೊಸ ತಗೊಂಡು ನಿಧಾನವಾಗಿ ಒಬ್ಬೊಬ್ರಿಗೆ ಬುಟ್ಟು ಕೊಡ್ತಾರೆ. ಬುಟ್ಕೊಡ್ರೆ ಅಷ್ಟು ತಲೆ ಮೇಲೆ ಹಾಕೊಂಡು ಹೋಗಕ್ಕಾಯ್ತದ? ವಾಯ್ ಗೌಡ್ರ ವಿಷಯ ಮಾತಾಡ್ತಾ ಮಾತಾಡ್ತಾ ನಿಜವಾದ ಗೌಡ್ರನ್ನೇ ಮರೆತು ಬಿಟ್ಟೆ ನಾನು. ಏರ್ಪೋರ್ಟಿಂಗ್ ಹೋಗಿ ನಾನು ಕರ್ಕೊಂಬರ್ಬೇಕಪ್ಪ ಅವ್ರನ್ನ. ಸೆಣ್ಣ ಮಾಡ್ಬಿಟ್ಟೆ ಗೌಡ್ರಿಗೆ, ಸೆಣ್ಣ ಮಾಡ್ಬಿಟ್ಟೆ ಗುರುಗಳಿಗೆ, ಸೆಣ್ಣ ಮಾಡ್ಬಿಟ್ಟೆ ಪ್ರಧಾನ ಮಂತ್ರಿಗಳಿಗೆ. ಓ ಜೋರಯ್ಯ ಬಾರಯ್ಯ, ಇದೇನಯ್ಯ ಇದು? ಮೂರ್ ಸಾರಿ ಶರಣು ಅಂತಿದ್ಯಲ್ಲ, ಏನು? ಅದೇ ನಮ್ ಗುರುಗಳು ನಿಮ್ಗೆ ಮೊದಲನೇ ಸೆಣ್ಣು, ಎರಡನೇದು ಪ್ರಧಾನ ಮಂತ್ರಿ ಸೆಣ್ಣು, ಮೂರನೇದು ವೈಯಕ್ತಿಕವಾಗಿ ಸೆಣ್ಣು. ಓಹೋ ಸರಿ ಸರಿ, ಹೀಗೇನು? ಅಂತೂ ನನ್ನ ಅಧಿಕಾರ ಹೋದ್ರ ಮೇಲೆ ನೀನಾದ್ರೂ ನನ್ನ ನೋಡಕ್ ಬಂದಿಯಲ್ಲ, ಬಾ ಕೂತ್ಕೋ. ಇವ್ರಿಬ್ರು ಯಾರು?
ಇವರಿಬ್ರು ನನ್ನ ಬಾಲ್ಯ ಸ್ನೇಹಿತರು. ಈಗ ವಶಿ ಬೆಳ್ಕೊಂಡ್ ಪಳ್ಕೊಂಡ್ ಚೆನ್ನಾಗವ್ರೆ, ಗುರ್ತಿಡಿಯಕಾಗಿಲ್ಲ. ಒನ್ನಮ್ಮನಿ ನನಗೆ ರೆಡ್ ಹ್ಯಾಂಡ್ ಇದ್ದಂಗೆ. ಅಯ್ಯೋ ರೆಡ್ ಹ್ಯಾಂಡ್ ಅಲ್ಲ ಜೋರಯ್ಯ, ರೈಟ್ ಹ್ಯಾಂಡ್. ಅದಿದ್ದಂಗೆ. ನಮಸ್ಕಾರ ಗೌಡ್ರೆ, ನನ್ನ ಹೆಸರು ನಿಂಗ ಅಂತ. ನಮಸ್ಕಾರ ಗೌಡ್ರೆ, ನನ್ನ ಹೆಸರು ತಿಮ್ಮಕ್ಕ ಅಂತ. ನಾನು ನಿಮ್ಮ ಅಭಿಮಾನಿ. ಹೌದಾ, ಸರಿ ಸರಿ ಬನ್ನಿ ಕೂತ್ಕೊಳ್ಳಿ. ಏನ್ ಸಮಾಚಾರ ಜೋರಯ್ಯ, ಊರ್ ಕಡೆ ಎಲ್ಲ ಕ್ಷೇಮನ? ಭಾರಿ ಕ್ಷೇಮ. ಈ ಸಾರಿ ಮುಂಗಾರಂತೂ ಯದ್ವಾತ್ ಹೋಗ್ಬಿಡ್ದು ಹೇಮಾವತಿ ಕಿತ್ಕೊಂಡು ಹೋಗ್ಬಿಟ್ಟು ಊರೆಲ್ಲ ಮುಳುಗಡೆ ಆಗ್ಬಿಟ್ಟೈತೆ ಶಿವನೇ. ಅದೇ ನಿಮ್ ಮರದನಹಳ್ಳಿನ ಎಲ್ಲ ಹಳೆ ಮನೆ ಕೆಡಬಿಟ್ಟು ಹೊಸ ಮನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹಂಗೆ ನನ್ಗೂ ಒಂದು ಹೊಸ ಮನೆ ಕಟ್ಟಿಸ್ಬಿಡಿ. 500 ಮನೆ ಪ್ಲಾನ್ ಹಾಕಿದ್ರಂತೆ. ನಂದು 500 ಒಂದು, ಇವ್ರದ್ದು ಒಂದ್ 2. ಇವ್ರಿಗೇನ್ ಸಣ್ಣ ಸಣ್ಣ ಸಾಕು, ಬಾತ್ರೂಮ್ ಲೆವೆಲ್ ನಲ್ಲಿ ಕಟ್ಟಿಸ್ಬಿಟ್ಬಿಡಿ ಪಾಪ. ಹೆಂಗೋ ಬದುಕೇಂಡಿರ್ತಾರೆ. ಏನೇ ಆಗ್ಲಿ ಗೌಡ್ರೆ, ನಂಗ್ ತಡ್ಕೊಳಕ್ ಆಯ್ತಾ ಇಲ್ಲ. ಊರಾಗ ಎಷ್ಟತ್ತಿದ್ದೆ ಅಂತ ನೀವು ಟಿವಿ ಹಾಕಿ ನೋಡ್ಲಿಲ್ಲ ಅಂತ ಕಾಣುತ್ತೆ. ಉದಯ ಟಿವಿ ನೋಡ್ಬೇಕಾಯ್ತು. ನಾನು ಹತ್ತಿದ್ದನ್ನ 2.5 ಗಂಟೆ ತಗೊಂಡಿದ್ದ ಶ್ರೀನಾಥ ನನ್ನ ಪ್ರೋಗ್ರಾಮ್ನ. ಗೌಡ್ರೆ ನಿಮ್ಮನ್ ನೋಡಕ್ ಆಯ್ತಾ ಇಲ್ಲ. ಹೆಂಗ್ ಅಳ್ಕೊಂಡಿದ್ರಿ, ಹೆಂಗ್ ಮುದ್ರಿಕೆ ಮುಟ್ರಿ ಶಿವನೇ, ಹಾಳು ಮಾಡ್ಬಿಟ್ರು ನಿಮ್ಮನ್ನ ನನ್ ಮಕ್ಳು. ಆತ್ರ ಭಾಗ ತಗೊಂಡೋಗಿ ಆತ್ರ ಭಾಗ ಕಳಿಸ್ಬಿಟ್ರು. ಹೌದು ಗೌಡ್ರೆ, ಏನ್ ಮಾಡಕ್ ಆಗ್ತದೆ ಈ ಹಾಳಾದ ರಾಜಕೀಯದಲ್ಲಿ? ಇದೆಲ್ಲ ಇದ್ದಿದ್ದೆ, ನನ್ ಜೊತೆಯಲ್ಲಿ ಇದ್ದವರೇ ನನಗೆ ದ್ರೋಹ ಮಾಡ್ಬಿಟ್ರು. ಇನ್ನು ಆ CBIನವರಿಗೆ ಹೇಳಿ ಬಲ್ಲು ಪ್ರಸಾದ್ ಹುಲ್ಲಿನ ಹಗರಣನ ಹೊರಗಾಕು ಅಂತ ಹೇಳ್ದೆ ಜವರಯ್ಯ, ಅದು ಹೇಳಿದ್ದೆ ತಪ್ಪಾಯ್ತು ನೋಡು. ಎಲ್ಲರೂ ಸೇರ್ಬಿಟ್ಟು ನನ್ನ ಸೀಟಿಂದಲೇ ಇಳಿಸ್ಬಿಟ್ರು. ಸತ್ಯವಂತರಿಗೆ ಇದು ಕಾಲ ಅಲ್ಲ ಜವರಯ್ಯ, ಸತ್ಯವಂತರಿಗೆ ಇದು ಕಾಲ ಅಲ್ಲ. ಅಳಬೇಡಿ ಗೌಡ್ರೆ, ನಮ್ಮಂತರ ಅಳ್ಬೇಕು, ನಿಮ್ಮಂತರ ನಗ್ತಾ ಇರ್ಬೇಕು ಗೌಡ್ರೆ. ಭಾರತದ 99 ಕೋಟಿ ಜನ ಅಳ್ತಾ ಇದ್ರು, ನೀವೊಬ್ರು ನನ್ನಂಗ್ ನಗ್ತಾ ಇದ್ರೆ ಇಡೀ ಪ್ರಪಂಚದ ಎಲ್ಲಾ ಲೀಡರ್, ಭಾರತದ ಪ್ರಧಾನಿಗಳು ಎಷ್ಟು ನಗ್ನಗ್ತಾವ್ರೆ ಅಂತ. ನಾವ್ ಅಳ್ತಾ ಇದ್ರು ನೀವು ನಗ್ತಾ ಇರ್ಬೇಕು ಶಿವನೇ. ಇಡೀ ದೇಶನೇ ನಕ್ಕಂಗೆ ನೀವು ನಕ್ರೆ. ಚೀನಾದ ಮಹಾಕವಿ ಒಬ್ಬ ಏನ್ ಹೇಳವನೆ ಗೊತ್ತಾ? ಏನ್ ಹೇಳಿದನು? ಅದನ್ನು 10 ಗಂಟೆ ಕೇಳ್ತಿರಲ್ಲ. ಏನ್ ಹೇಳವನೆ ಗೊತ್ತಾ? ದೇಶ ಆಳುವ ಮುಖಂಡನ ಹೃದಯ ಕಟುಕನ ಹೃದಯಕ್ಕಿಂತಲೂ ಕಟುಕತನವಾಗಿರಬೇಕು ಅಂತ ಹೇಳವನೆ ಪುಣಾತ್ಮ ಯಾರೋ ಅವನು. ಬಹಳ ಮಿಂಡ್ರಿ ಕೊಡ್ತಾನ. ಶಿವನೇ, ಮುಂದೆ ತಾವು ಏನ್ ಮಾಡ್ಬೇಕು ಅಂತಿದ್ದೀರಿ ಶಿವನೇ? ಜವರಯ್ಯ, ನೀನೇ ಏನಾದ್ರೂ ಒಂದು ಐಡಿಯಾ ಕೊಡು ಜವರಯ್ಯ. ಇದಕ್ಕೆ ಏನ್ ಮಾಡ್ಲಿ ಈಗ ಐಡಿಯಾ ರೇಖೆ ಬುಲ್ಡೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ ನಿಮ್ಮಂಗೆ. ಏನ್ ಮಾಡೋದು? ಒಂದು ಹೊಸ ಐಡಿಯ ಏನಂದ್ರೆ, ವಿಶ್ವರಾಷ್ಟ್ರ ಸಂಸ್ಥೆ ಅಧ್ಯಕ್ಷರಾಗ್ಬೇಕು ತಾವು. ಇಡೀ ಪ್ರಪಂಚಕ್ಕೆ ಪ್ರಧಾನಿ ಆದಂಗೆ ಶಿವನೇ ಸೀಟು. ಯಾವ ದೇಶಕ್ಕೆ ಬೇಕಾದ್ರೆ ಸಾಲ ಕೊಡ್ಬೋದು. ಅಧಿಕಾರ ಎಲ್ಲ ನಿಮ್ಗೆ ಐತೆ. ತಾವು ವಿಶ್ವರಾಷ್ಟ್ರ ಸಂಸ್ಥೆ ಅಧ್ಯಕ್ಷರಾದಾಗ ನೀವು ಮೊದಲನೇ ಕೆಲಸ ಮಾಡ್ಬೇಕೇನಂದ್ರೆ, ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಫಿನಿಶ್ ಮಾಡ್ಬೇಕು. ಭದ್ರಾ ಮೇಲ್ದಂಡೆ ಯೋಜನೆ ಫಿನಿಶ್ ಮಾಡ್ಬೇಕು. ಮುಳವಾಡ ಏತ ನೀರಾವರಿ ಫಿನಿಶ್ ಮಾಡ್ಬೇಕು. ಆಮೇಲೆ ಕಾವೇರಿ ಇದು ಅದನ್ನೊಂದು ಫಿನಿಶ್ ಮಾಡ್ಬಿಡ್ಬೇಕು. ಇಲ್ಲೇ ಇದ್ರೆ ಜನ ಎಲ್ಲ ಸೇರಿ ನಮ್ಮನ್ನ ನಿಮ್ಮನ್ನ ಒಟ್ಟಿಗೆ ಫಿನಿಶ್ ಮಾಡ್ಬಿಡ್ತಾರೆ. ಇದನ್ನ ನಾಗೇಗೌಡ ಮೊದ್ಲು ಹೇಳ್ಬಿಟ್ಟು ನೀವ್ ಆ ಕಡೆ ಹೋಗ್ಬೇಕು. ಅಲ್ಲ ಜವರಯ್ಯ, ನಿನ್ನ ಐಡಿಯಾನೇನೋ ಸರಿ ಇದೆ, ಆದ್ರೆ ಅದಕ್ಕೆ ಎಲ್ಲಾ ಭಾಷೆಗಳು ಬರ್ಬೇಕಲ್ವಾ ಜವರಯ್ಯ? ಬೇಕಿಲ್ಲ. ಆಯಾ ದೇಶ ಸೆಕ್ರೆಟರಿಗಳು ಆಯಾ ದೇಶಕ್ಕೆ ಹೋದಾಗ ಮಾತಾಡ್ಕೊಂತಾರೆ. ನೀವು ಮಧ್ಯದಲ್ಲಿ ಆದ್ರೆ ಎಸ್ ಅನ್ನಿ, ಇಲ್ಲಿದ್ರೆ ನೋ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡಿ. ಅಲ್ಲ ಜವರಯ್ಯ, ನಾನೇನೋ ಅಧ್ಯಕ್ಷ ಆಗ್ಬೋದು, ಆದ್ರೆ ಅದಕ್ಕೆ ಬೆಂಬಲ ಬೇಕಲ್ವಾ? ಯಾರ್ ಬೆಂಬಲ ಕೊಡ್ತಾರ ನಮಗೆ? ಬೆಂಬಲಕ್ಕೆ ಏನ್ ಬಿಡಿ ಶಿವನೇ, ಯಾವ್ದಾರ ಲಕ್ಷಾಂತರ ಜನ ಸೇರಿದ ಕೈ ಎತ್ತಿರ್ತಾರಲ್ಲ ಅದ್ರ ಫೋಟೋ ತೆಗೆದು ತೋರಿಸ್ಬಿಟ್ರಾಯ್ತು. ನಾವು ಬೆಂಬಲ ಕೊಡ್ತೀವಿ, ಏನಂತೀಯ ತಿಮ್ಮಕ್ಕ? ನಾನ್ ಬೇಕಾದ್ರೆ ಈಗ್ಲೇ ಒಂದು ಓಟ್ ಹಾಕ್ಬಿಡ್ತೀರಿ, ಕೊಡಿ ಪೇಪರ್. ಏನು ನಿಮ್ಮೂರ್ ಪಂಚಾಯತಿನ? ಅದಕ್ಕೂ ಮತದಾರರ ಪಟ್ಟಿಲಿ ಹೆಸರು ನೋಂದಾವಣಿ ಆಗಿರ್ಬೇಕು, ಫೋಟೋ ಇರ್ಬೇಕು, ಗುರುತಿನ ಚೀಟಿ ಇರ್ಬೇಕು. ಪಂಚಾಯತಿಗೆ ಓಲ್ಟ್ ಹಾಕು ಕೆಪಾಸಿಟಿ ಇಲ್ಲ ನಿಂಗೆ. ನಿಮ್ಮವನ್ ವಿಶ್ವರಾಷ್ಟ್ರ ಸಂಸ್ಥೆಗೆ ಹಾಕ್ತಾಳಂತೆ. ಹೋಗು ವಿಶ್ವರಾಷ್ಟ್ರ ಸಂಸ್ಥೆ ಕಟ್ಟಡಕ್ಕೆ ಹೋಗು, ಮೇಲ್ ಹೋಗಿ ಹಾಕ್ತೀನಿ ಅಂತ ಹೋಗು. ಮೆಟ್ಲತ್ತಿ ಹೋಯ್ತಾ ಇರು, ಯಾವನಾರ ಹಿಡ್ಕೊಂಡು ನಿನಗಲ್ಲಯ್ಯ ಆಗ ಕಳಿಸ್ತಾನೆ. ಇರ್ಲಿ ಬಿಡು ಜವರಯ್ಯ, ಇರ್ಲಿ. ಅದು ಆಕೆ ನನ್ನ ಮೇಲೆ ಇಟ್ಟಿರೋ ಅಭಿಮಾನವನ್ನ ತೋರಿಸ್ತದೆ. ಈ ನಮ್ಮ ರಾಜಕೀಯ ವ್ಯಕ್ತಿಗಳಿಗಿಂತ ಈ ತಿಮ್ಮಕ್ಕ ಎಷ್ಟೋ ವಾಸ. ಏನ್ ಗುರ್ಬೇ ಹಿಂಗನ್ಬಿಟ್ರಿ, ಹೆಂಗಸರು ಬಗಳದೇ ಇಲ್ಲ ನೀವು. ಹೆಂಗಸರು ಅಂದ್ರೆ ದೂರ, ಒಂದ್ ಮೈಲಿ ದೂರ ಇರ್ತೀರಿ. ಹೆಣ್ಣು ಹೆಣ್ಣ ಅಂದ್ರೆ ನಿಮ್ಗೆ ಆಗದೇ ಇಲ್ಲ, ಎಲ್ಲ ನೀವು ಕ್ವೈಟ್ ಆಪೋಸಿಟ್ ಪಟೇಲ್ ಹಿಂಗೆ ಅಂತದ್ರಲ್ಲಿ ಇವಳನ್ನ ವಹಿಸ್ಕೊಂಡ್ ಬರ್ತಿದ್ದೀರಿ ಅಂತಂದ್ಮೇಲೆ ಏನು ಅಟ್ರಾಕ್ಷನ್? ಏನು ಮಾಡೋದು ಇಲ್ಲ, ಏನು ಅಟ್ರಾಕ್ಷನ್? ಅಂತ ಅಟ್ರಾಕ್ಷನ್ ಏನು ಇಲ್ಲ. ಏನೋ ಪಾಪ, ಹೋಗ್ಲಿ ಬಿಡಿ.
ನಮ್ ತಿಮ್ಮಿ ಒಂದ್ ನಮೂನಿ ನಿಯತ್ತಿ ನಾಯಿ ಇದ್ದಂಗೆ. ಅದಕ್ಕೆ ನಾನು ಅವಳನ್ನ ಇತ್ತೀಚಿ ಮಾಡಿಕೊಂಡಿರೋದು ಅಂದ್ರೆ ನಮ್ ಜೊತೆಲಿ ಇರಿಸ್ಕೊಂಡಿರೋದು ಅಂತ. ನಾನ್ ಅಧಿಕಾರದಲ್ಲಿ ಇರೋ ತನಕ ನನ್ನ ಹಿಂದೆ ಮುಂದೆ ಸುತ್ತ ಇದ್ದ ಜನ ಈಗ ನಾನು ಅಧಿಕಾರ ಹೋದ್ಮೇಲೆ ಒಬ್ರು ನನ್ನ ಮಾತಾಡ್ಸಕ್ ಬರ್ತಾನೆ ಇಲ್ಲ. ಡೋಂಟ್ ವರಿ ಜವರಯ್ಯ, ಒನ್ಸ್ ಅಗೇನ್ ಐ ವಿಲ್ ಬಾರ್ನ್ ಫ್ರಮ್ ದಿ ಡಸ್ಟ್. ಅದನ್ನ ಇಂಗ್ಲಿಷ್ ಗಿಂತ ಕನ್ನಡದಲ್ಲಿ ಬಸಿ ಹೇಳ್ಬಿಡಿ ಶಿವನೆ, ಒಳೆ ನರಸಿಪುರದವ್ರಿಗೆಲ್ಲ ಗೊತ್ತಾಗ್ಬೇಕ್ರ. ಏನಿಲ್ಲ, ಮತ್ತೊಂದು ಸರಿ ನಾನು ಈ ಧೂಳಿನಿಂದ ಮೇಲ್ಕ್ಕೆ ಎದ್ದು ಬರ್ತೀನಿ ಜವರಯ್ಯ. ಬನ್ನಿ ಶಿವನಿ, ನಾನೇನ್ ಬರ್ತೀನ್ರ, ಶೆಣ್ ಮಾಡ್ಬಿಟ್ಟೆ. ನಿಂಗ ಏನಿಂಗ ಹೇಳ, ನೀನ್ ಅವನ್ ಹೇಳ, ಸೂರ್ಯ ಹುಟ್ಟಿ ನೆತ್ತಿಗೆ ಬಂದ್ರು ಇನ್ನು ಮಲೆ ಕಂಡೆ ಇದೆಯಲ್ಲ, ಎದೆಲ್ಲ ಬೇಕೆ? ಯಾಕ್ರಿ ಬೆಳಿಗ್ ಬೆಳಿಗ್ಗೆನೆ ಅಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ? ನಿನ್ನ ಹತ್ರ ವಸಿ ಇಂಪಾರ್ಟೆಂಟ್ ಅರ್ಜೆಂಟ್ ಕೆಲಸ ಐತೆ, ಹೊಂಟ ಬಾ ಅಂತ ಡೆಲ್ಲಿಯಿಂದ ಪ್ರಧಾನ ಮಂತ್ರಿ ಗುಜರಿಲಾಲ್ ಹೇಳ್ ಕಳ್ಸವನೆ ಕಂಡ್ಲ, ನಡಿಲ ಹೋಗಣ. ಅರೆ ಗುಜರಾಲ್ ನಿಮ್ಗೆ ಯಾಕೆ ಹೇಳ್ ಕಳ್ಸದ? ಅಯ್ಯೋ ನೀನ್ ಅಕ್ಕನ್ ಇದೇನ ಹಿಂಗ್ ಹೇಳ್ತಾ ಇದೀಯಾ? ಅವ್ರಿಗೆ ಸಲಹೆ ಕೊಡಕ್ ಇನ್ಯಾರು ಅವ್ರಲ್ಲ? ಇಡೀ ದೇಶದಲ್ಲಿ ಹುಡುಕ್ಸಿದ್ರು ಯಾರು ಸಿಗದೆ ಇದ್ದಾಗ ನಮ್ ದೇವೇಗೌಡರು ಹೇಳದಂತೆ, ಅವನ ಸಲಹೆಯಿಂದಲೇ ನಾನು 11 ತಿಂಗಳಾರು ರಾಜ್ಯಭಾರ ಮಾಡಿದೆ. ಮುಂಡೆ ಮಗನೇ ಅವನ್ ಕರೆಸ್ಕೋ, ಒಂದ್ 4 ತಿಂಗಳಾರು ಇರ್ಬೋದು, ಯಾವ ಕೇಸರಿ ಯಾವ ಜವರಿನೂ ನಿನ್ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ ಕಳ್ಸವ್ರೆ. ನನ್ನ ಸಲಹೆ ಕೇಳಕ್ಕೆ ಅರ್ಜೆಂಟ್ ಆಗಿ ಹೇಳ್ ಕಳ್ಸವ್ರೆ. ನೋಡ್ಲ, ನನ್ನ ಹೆಸರು ನನ್ನ ಘನತೆ ಡೆಲ್ಲಿ ತನಕ ಒಬ್ಬೈತಿ. ನಡಿಲ ನೀನ್ ಅಕ್ಕ ನಿಮಾನ ಸಿಗಾಕಿಲ್ಲ. ಆಮೇಲೆ ಸ್ವಲ್ಪ ತಡ್ಕಳ್ರಿ, ಮುಖ ತೊಳ್ಕೊಂಡು ಬಟ್ಟೆ ಗಿಟ್ಟ ಹಾಕೊಂಡ್ ಬರ್ತೀನಿ. ನಮಸ್ಕಾರ ಪಿ ಎಂ ಗುಜರಿಲಾಲ್ ಸಾಹೇಬ್ರಿಗೆ. ಓಹೋ ನಮಸ್ಕಾರ ಚೌರಯ್ಯ. ಆಯೆ ನನ್ನ ಹೆಸರು ಚೌರಯ್ಯ ಅಲ್ರ, ಜವರಯ್ಯ. ಓಹೋ ಚೋರಯ್ಯ. ಓಹೋ ಇದು ಇನ್ನು ಮುಂದಕ್ಕೆ ಹೋಯ್ತು. ಇವನು ನೀ ನನ್ನ ಮಗನಿಗೆ ನನ್ನ ಹೆಸರು ಹೇಳಕ್ಕೆ ಬರಲ್ವಲ್ಲಪ್ಪ, ಚೋರು ಪಾರು ಅಂತಾನೆ. ಅಲ್ಲ ನಿಜ ಜೀವನದಲ್ಲಿ ಅವ್ನು ಹೇಳಿದ್ ಕರೆಕ್ಟಯ್ಯ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನು ಇಲ್ರ. ಏ ದೋನು ಕೌನ್ ಹೈ? ಏ ತಿಮ್ಮಕ್ಕ ಹೈ. ನಮಸ್ತೆ ತಿಕ್ಕಮ್ಮ. ಅಯ್ಯಯ್ಯೋ ಇದೇ ಜವರಯ್ಯ, ಇವಯ್ಯ ನನ್ನ ಹೆಸರು ಹಿಂಗ್ ಕರಿತಾವನೆ? ದೇಶಾನೇ ಬೇರೆ ಅವನು, ಹೆಂಗೋ ಭಾರತಕ್ಕೆ ಬಂದು ಸೇರ್ಕೊಂಡ್ಬಿಟ್ಟವನೆ. ಅದು ಇಂಡಿಯಾ 1/2 ಆಯ್ತಲ್ಲ ಅವಾಗ. ಅಯ್ಯ ಈ ವೈನ್ ಬಾಯಿನಲ್ಲಿ ನಮ್ಮ ಹೆಸರುಗಳು ಬರೋದು ಹೆಂಗೆ? ಹೆಂಗಾನ ಕರ್ಕೊಳ್ಳಿ ಬಿಡು, ನಮ್ ಕೆಲಸ ಆದ್ರಾಯ್ತು. ಹೆಂಗ್ ಮಾಡಿದ್ರೇನು ತೃಪ್ತಿ ಆದ್ರಾಯ್ತಲ್ವಾ? ನಮಸ್ತೆ, ಮೇರಾ ನಾಮ ಹೈ ನಿಂಗಯ್ಯ. ಓ ನಿಗರಯ್ಯ ನಮಸ್ತೆ. ಅಯ್ಯೋ ನಿಗರಯ್ಯ ಅಲ್ಲ ಸ್ವಾಮಿ, ನಿಂಗಯ್ಯ ನಿಂಗಯ್ಯ. ನೋಡಿ ಚೌರಯ್ಯ. ಚೌರಯ್ಯ ಅಲ್ರ ಜೌರಯ್ಯ. ಓಯಿಚ್ಚಯ್ಯ ನೋಡಿ, ನಾನು ನಿಮಗೆ ಯಾಕೆ ಹೇಳಿ ಕಳಿಸಿದೆ ಅಂದ್ರೆ, ನಾನೀಗ ಒಂದು ಬಡ ಪ್ರಾಬ್ಲಮ್ ಒಳಗೆ ಸಿಕ್ಕಾಕೊಂಡಿದ್ದೀನಿ. ನೀವ್ ಹೆಂಗರ ಅದನ್ನ ಸಾಲ್ವ್ ಮಾಡಬೇಕು, ಇಲ್ಲ ಅಂದ್ರೆ ನನ್ನ ಪಿ ಎಂ ಸೀಟ್ಗೆ ಸಂಸ್ಕಾರ ಬರ್ತದೆ. ಅದೇನ್ ನಿಮ್ ಪ್ರಾಬ್ಲಮ್ಸ್ ಅಂತ ಓಸಿ ಹೇಳ್ಬಿಟ್ರೆ ಆಮೇಲೆ ಅದಕ್ಕೆ ನಾನು ಒಂದು ಐಡಿಯಾ ಹೇಳ್ಬಿಡ್ತೀನಿ. ಅದೇ ಬಲ್ಲು ಪ್ರಸಾದ್ ಯಾದವ್ ನಮ್ಮ ಮೇವು ಹಗರಣ, ಏಕ್ ಬಡ ಹಗರಣ ಆಗ್ಬಿಟ್ಟು ಇಡೀ ದೇಶ ತುಂಬಾ ಹರಡೈತೆ. ಸಿಬಿಐನವರು ತನಿಖೆ ಮಾಡಿ ಬಲ್ಲು ವಿರುದ್ಧವಾಗಿ ದಾಖಲೆಗಳನ್ನ ಕೋರ್ಟಕ್ಕೂ ದಿಯಾ ಹೈ. ಕೊಡ್ಲಿ ಬಿಡಿ ಶಿವನೇ, ಉಪ್ಪಿಂದ ನೀರು ಕುಡಿಬೇಕು. ಹವಾಲಾ ಹಗರಣ ಏನಾಯ್ತು? ಅರ್ಧಕ್ಕರ್ಧ ಜನ ವಾಪೀಸ್ ಬಂದವ್ರೆ, ಹಂಗೆ ಅವರು ಒಂದಿವಸ ವಾಪೀಸ್ ಬರ್ತಾರೆ. ಈ ದೇಶದಲ್ಲಿ ಅಪರಾಧ ನಡೆಯುತ್ತೆ ಗುರುಬಿ, ಶಿಕ್ಷೆ ಆಗಲ್ಲ. ಸುಮ್ಮನೆ ನಾವು ಬಾಯ್ ಪಡ್ಕೊಳ್ಳೋದಷ್ಟೇ, ಮೆರವಣಿಗೆ ತೆಗೆಯೋದು ಬಾಯ್ ಪಡ್ಕೊಳ್ಳೋದು. ಅಲ್ಲ ಶಿವನೇ, ಆ ವೈನ್ಗೆ ಏನ್ ಕಡಿಮೆ ಆಗಿತ್ತು ಅಂತ ದನಗಳ ಮೇವಿನ ಮೇಯಕ್ ಹೋಗಿದ್ದ ಅಂತ. ಬೇಕಾಗಿದ್ರೆ ನಾನು ಕೇಳಿದ್ರೆ ಒಂದ್ ಲೋಡು ತಾಜಾ ಹಸಿರು ಬುಲ್ಲೆ ಕಳಿಸ್ತಾ ಇದ್ದೆ. ಆ ವಯ ಎಷ್ಟು ಬೇಕಾದ್ರೂ ಮೇಯ್ಕೋಬಹುದಾಗಿತ್ತು. ನಮ್ದು ಎಂತ ವಂಶ, ಮೈಸೂರು ಮಹಾರಾಜರ ಜಟ್ಕಾಗಳಿಗೆಲ್ಲ ಅವ್ರ ಕುದುರೆಗಳಿಗೆಲ್ಲ ನಾವೇ ಹುಲ್ ಸರಬರಾಜ್ ಮಾಡ್ತಾ ಇದ್ದವರು. ನಮ್ದು ಹುಲ್ಲಂಡ್ ಕಂಪನಿ, ಅವನಿಗೆ ಗೊತ್ತಿಲ್ಲ ಬೊಡಿ ಮಗನಿಗೆ. ನೋಡಿ ಹುಲ್ ತಿಂದು ಅಲ್ಲಲ್ಲಿ ಬಿಡ್ತಾ ಅವನೀಗ. ಈಗ ಪಾರ್ಲಿಮೆಂಟ್ ನಲ್ರಿ ಎಲ್ಲರೂ ನನ್ನ ಮೇಲೆ ಗುಸಾ ಮಾಡ್ತಾ ಇದ್ದಾರೆ. ಏನಂತ ಗುಸಾ ಮಾಡ್ತಾವ್ರೆ ಶಿವನಿ? ಮೊದಲು ಬಲ್ಲು ಪ್ರಸಾದ್ ಯಾದವ್ನ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಿ ಅಂತ. ಮತ್ತಿನ್ಯಾಕ್ ತಡ ಅಮ್ಮಕ್ಕೋಗ್ದ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋ ಬೋಳಿ ಮಗನೇ ಅಂತ ಹೇಳ್ ಕಳಿಸ್ರಿ ಅವನ ಅಮ್ಮನ್. ಅದೇ ನೋಡು ಬಂದಿರೋ ಬಡ ಸಿರ್ಖಾ ದರ್ದ್. ನಾನ್ ಎಷ್ಟು ಹೇಳಿದ್ರು ತಾನ್ ಮಾತ್ರ ಮುಖ್ಯಮಂತ್ರಿ ಪದವಿ ಬಿಟ್ಟು ಕೆಳಗಿಳಿಯೋದಿಲ್ಲ ಅಂತ ಹಠ ಹಿಡಿದಿದ್ದಾನೆ. ಜಾಸ್ತಿ ಒತ್ತಡ ತಂದು ಕೆಳಗಿಳಿಸೋಣ ಅಂದ್ರೆ ಪಕ್ಷದೊಳಗೆ ಭಿನ್ನಾಭಿಪ್ರಾಯ ತಂದು ನಾನು ಪಿ ಎಂ ಸೀಟ್ಗೆ ಸಂಸ್ಕಾರ ತರ್ತಾನೆ. ನಾನ್ ಮಾಡಬಾರದ ಪ್ರಯತ್ನನೆಲ್ಲ ಮಾಡಿದೆ, ಯಾವುದಕ್ಕೂ ಬಗ್ತಾ ಇಲ್ಲ. ನಾನ್ ಕ್ಯಾಬಿನೆಟ್ ಮಂತ್ರಿಗಳನ್ನ ಕಳಿಸಿ ಒಲಿಸೋಕ್ ನೋಡಿದೆ, ಅವನು ಯಾರ ಮಾತನ್ನು ಕೇಳ್ತಾ ಇಲ್ಲ. ಇದರಿಂದ ನನ್ನ ಸೀಟ್ನೇ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ.
ಇದಕ್ಕೆ ನೀನೇ ಏನಾದರೂ ಒಂದು ಸಜೆಷನ್ ಕೊಡು ಜವರಯ್ಯ. ಕೆಲಸಕ್ಕೆ ಬಾರದು ಹೊಂಬು ನನ್ನ ಮಕ್ಕಳಿಗೆಲ್ಲ ಅಧಿಕಾರ ಸಿಕ್ಕರೆ ಹೀಗೆ ಆಗೋದು. ಈಗ ಭಲ್ಲು ಪ್ರಸಾದ್ ಯಾವ್ದಾವ ಹತ್ರ ಸಿ ಎಂ ಪದವಿಗೆ ರಾಜೀನಾಮೆ ಕೊಡಿಸ್ಬೇಕು ಅಷ್ಟೇ ತಾನೇ. ಅಷ್ಟು ಮಾಡು ಜವರಯ್ಯ. ನಾನೀ ಕೆಲಸ ಮಾಡಿದ್ರೆ ನನಗೇನ್ ಕೊಡ್ತೀರಾ? ನೀನು ಎಷ್ಟು ಬೇಕಾದ್ರೂ ದುಡ್ಡು ಕೇಳು ಕೊಡ್ತೀನಿ. ನಿಮ್ ದುಡ್ಡು ಯಾವ ಹುಳ ಮಗನಿಗೆ ಬೇಕು? ನನ್ನ ಹತ್ರ ಕೊಳಿತಾ ಬಿದ್ದಿದೆ ಮೂಟ್ ಗಟ್ಲೆ ನೋಟು ನಮ್ಮನ್. ಅವ್ರ ಕ್ಯಾವನ ನನ್ನನ್ನು ರಾಷ್ಟ್ರಪತಿ ಮಾಡ್ತೀನಿ ಅಂತ ನೀವು ನನಗೆ ಮಾತು ಕೊಟ್ರೆ ನಾನು ಈಗಲೇ ಆ ಕೆಲಸನ ಮುಗಿಸ್ಬಿಡ್ತೀನಿ. ಅಷ್ಟೇ ತಾನೇ? ಆಯ್ತು, ನಿನ್ನೇ ರಾಷ್ಟ್ರಪತಿ ಮಾಡ್ತೀನಿ. ನನ್ನ ಸೀಟ್ ಉಳಿಸು, ಇಲ್ಲ ಅಂದ್ರೆ ನನ್ನ ತಲೆ ಕೆಟ್ಟು ನನ್ನ ಗಡ್ಡ ಕಿತ್ಕೊಂಡು ಎಲ್ಲಾದ್ರೂ ಓಡೋಗ್ಬೇಕಾಗುತ್ತದೆ. ಹಂಗೆಲ್ಲಾರ ಮಾಡ್ಬಿಟ್ಟಿರ ಶಿವನಿ, ನಿಮ್ ಪೇಸ್ಗಟ್ಟಿಗೆ ಆ ಮೇಕೆ ಗಡ್ಡನೇ ಲಕ್ಷಣ. ಅದನ್ ತೆಗೆದು ಬಿಟ್ರೆ ಪರ್ಸನಾಲಿಟಿ ವೀಕು. ಇನ್ನು ಗಡ್ಡ ಕಿತ್ತಾಕ್ಬಿಟ್ರೆ ಒಳ್ಳೆ ಪುಕ್ಕ ಕೇರದ ಕೋಳಿ ಗಡ್ಡ ಕಾಣ್ತೀರಾ. ನೀವೇನು ಯೋಚನೆ ಮಾಡಬೇಡಿ ಶಿವನಿ, ನಾನೆಲ್ಲ ಸರ್ ಮಾಡ್ತೀನಿ. ನೀವು ಸುಮ್ನೆ ಸೂಟು ಬೂಟು ಹಾಕೊಂಡು ಆರಾಮಾಗಿ ವಾಕಿಂಗ್ ಮಾಡ್ತಾ ಇರಿ, ನಾನು ಬಲ್ಲು ಹತ್ರ ಹೋಗಿ ಬರ್ತೀನಿ. ನಮಸ್ಕಾರ ಶಣ್ಣು. ನಮಸ್ತೆ ಬಿಹಾರ್ ಕಾ ರಾಜ ಮಹಾರಾಜ ಭಲ್ಲು ಪ್ರಸಾದ್ ಜೀ. ಅರೆ ಜೋರಯ್ಯ, ಅರೆ ರೇ ಕಬ್ಬಾ ರೇ ಬಿಹಾರ್ ಕೋ. ಏನ್ ಗುರುವಿ, ಸೆಂಟ್ರಲ್ ರಾಜಕೀಯ ಇಂಕುಲ್ಗೆಟ್ ಹೋಗೈತೆ. ನಮ್ ಬೆಂಗಳೂರು ಕಾರ್ಪೊರೇಷನ್ ತುಟ್ಟಿ ಗಬ್ಬಿದ್ದೋದಂಗೆ, ಅದನ್ನ ವಶಿ ಸರ್ಮಾಡಾವ ಅಂತ ನಿನ್ನೆನೆ ಕರ್ನಾಟಕದಿಂದ ಆರ್ಕಂ ಬಂದ್ಬಿಟ್ಟೆ ಗುರುವಿ. ಆಹಾಹಾ, ನೀನ್ ಬಂದಿದ್ದು ಅಚ್ಚಾ ಹೋಗಯ್ಯ ರೀ. ಬೇಕೋ ಜೋರಯ್ಯ, ನಾನು ಎಷ್ಟು ಅಚ್ಚಾ ಆಜ್ಞೆ ಇದ್ದೀನಿ. ನನ್ನ ಮೇಲೆ ಮೇವ್ ಹಗರಣದಲ್ಲಿ ದುಡ್ಡು ತಿಂದೆ ಅಂತ ಹೇಳಿ ಗೂಬೆ ಕೂರಿಸಿ ನನ್ನನ್ನ ಅಪರಾಧಿ ಮಾಡಿದವ್ರೆ ಲೋಫರ್ಸ್ ನನ್ನ ಮಕ್ಕಳು. ನಾನೇನು ಒಬ್ನೇ ದುಡ್ಡು ತಿನ್ನ, ಬೇರೆಲ್ಲಾರ್ಗೂ ಹಂಚಿ ತಿಂದೆ. ಅದೇ ನೀವು ಮಾಡಿರೋ ತಪ್ಪು ಶಿವನಿ, ಬೇರೆ ಯಾರಿಗೂ ಕೊಡಬಾರ್ದಾಗಿತ್ತು. ನೀವೊಬ್ಬರೇ ತಿಂದು ಬಿಡಬೇಕಾಗಿತ್ತು. ಈಗ ನೀವು ಅವರಿವರಿಗೆ ಕೊಟ್ಟಿದ್ದೆ ಬೆಳಕಿಗೆ ಬಂತು ನೋಡಿ. ಈಗ ನೀವು ಅವರಿವರಿಗೆ ಕೊಟ್ರಿ, ಒಬ್ಬರೇ ತಿನ್ಲಿಲ್ಲ ಅವರಿವರಿಗೆ ಕೊಟ್ರಿ, ಇದನ್ನ ಬೇರೆಯವರಿಗೆ ಈ ವಿಷಯ ಬೇರೆಯವರಿಗೆ ಗೊತ್ತಾಗೋಯ್ತು. ಅರೆ ಅವ್ರಿಗೆ ಮಾತ್ರ ಕೊಟ್ಟ ನಮಗೆ ಕೊಡ್ಲಿಲ್ವಲ್ಲ ಅಂತ. ನೀವು ಅವ್ರಿಗೂ ಕೊಟ್ಟಿದ್ದಿದ್ರೆ ನಿಮ್ಗೇನು ಉಳಿತಿರ್ಲಿಲ್ಲ ಬಿಡಿ, ಬರೀ ಕೊಡೋದೇ ಆಗ್ತಿತ್ತು. ಆದ್ರೆ ಬಡ್ಡಿ ಮಕ್ಳು ಎದುರು ಪಾರ್ಟಿಯವ್ರಿಗೆ ಕೊಡ್ಲಿಲ್ಲ ನೀವು. ಈಗ ಅವರೆಲ್ಲ ಏನ್ ಮಾಡವ್ರೆ, ದುಡ್ಡು ತಿಂದ ಅಂತ ನಿಮ್ಮ ಮೇಲೆ ಹಾಕವ್ರೆ. ಅವ್ರಿಗೂ ವಶಿ ಕೊಟ್ಬಿಡ್ಬೇಕಾಗಿತ್ತು, ಇಲ್ಲ ಇವ್ರಿಗೆ ಕೊಡೋದು ತಪ್ಪಿಸಿ ಬಿಡ್ಬೇಕಾಗಿತ್ತು. ಮುಂದೆ ಕೇಳಿ ಜೀವ. ಅಷ್ಟಕ್ಕೆ ನನ್ನನ್ನ ಅಪರಾಧಿ ಮಾಡೋದೆ, ಇದು ನ್ಯಾಯನ ನೀನೇ ಹೇಳು ಜೋರಯ್ಯ. ಅದು ಅಲ್ಲದೆ ನಾನು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಬೇರೆ ಕೊಡ್ಬೇಕಂತ ರಾಜೀನಾಮೆ ಮೈ ದೇತನೈ ರೇ ದೇತನೈ. ಈಗ ಒಂದ್ ಕೆಲಸ ಮಾಡ್ರಿ, ನೀವು ನಿಮ್ಮ ಸಿಎಂ ಸೀಟ್ಗೆ ಈಗ ಸ್ವೀಟ್ ಆಗಿ ಅಂದ್ರೆ ಸಿಹಿಯಾಗಿ ಆನಂದವಾಗಿ ರಾಜೀನಾಮೆ ಕೊಟ್ಬಿಡಿ. ಧಾರಾಳ ಮನಸ್ಸು ಆಗ್ಬಿಡ್ಬೇಕು ನೀವು. ಈಗ ಸತ್ ಮೇಲೆ ಕೆಲವರು ಪಾಪ ಒಳ್ಳೆ ಮನಸ್ಸ ಸತ್ತೋಗ್ಬಿಟ್ಟ ಅಂತಾರೆ, ಬದುಕಿದ್ದ ಬೈತಿರ್ತಾರೆ. ಹಂಗೆ ಸೀಟಿಂದ ಕೆಳದ್ಬಿಟ್ರೆ ಎಷ್ಟು ಧರ್ಮಾತ್ಮ ಮನಸ್ಸ, ಸೀಟಿನ ಮೇಲೆ ವ್ಯಾಮೋನೇ ಇಲ್ಲ ಮನಸ್ಸಿಗೆ ಅಂತೇಳಿ ನಿಮ್ಮನ್ನ ಬಗಳ್ತಾರೆ ಶಿವ. ಕೆಲವು ಟೈಮ್ ನಾವಾಗಿ ಇಳಿದು ಬಿಡ್ಬೇಕು. ಅರೆ ತು ಕ್ಯಾ ಬೋಲ್ ರಾಯ್ ರೇ, ರಾಜೀನಾಮೆ ಕೊಟ್ಟು ನನ್ನ ಮಣ್ಣು ಮುಕ್ಲ. ಮಣ್ಣನ್ ಯಾಕೆ ತಿಂತೀರ ಗುರುವಿ? ಮುಕ್ಕಿಲ್ವಾ ಹುಲ್ಲು ಮೇವನ, ದುಡ್ಡೇ ತಿನ್ನವ್ರಂತ ಇನ್ಮ್ಯಾಕೆ ಸುಮ್ನೆ ನಾನು ಹೇಳ್ದಂಗ್ ಮಾಡಿ. ಈಗ ಹೆಂಗೂ ನನ್ನನ್ನೇ ರಾಷ್ಟ್ರಪತಿ ಮಾಡ್ತೀವಿ ಅಂತ ಈಗಾಗಲೇ ಮೆಜಾರಿಟಿ ಕೊಟ್ಟವ್ರೆ ಬಹಳ ಜನ ಈ ಸ್ನೇಹಿತರು ಪಾರ್ಲಿಮೆಂಟ್ನಾಗೆ. ಜೊತೆಗೆ ನೀವು ಕೊಟ್ಬಿಡಿ, ಆಗ ನಾನು ರಾಷ್ಟ್ರಪತಿ ಆಗ್ಬಿಡ್ತೀನಿ. ನೀನ್ ರಾಷ್ಟ್ರಪತಿ ಆದ್ರೆ ನನ್ಗೇನು ಉಪಯೋಗನು? ಅಲ್ಲೇ ಇರೋದು ಸಸ್ಪೆನ್ಸ್. ಯಾರೇ ಓ ಸಸ್ಪೆನ್ಸ್? ನೀವು ಸಿಎಂ ಸೀಟ್ಗೆ ರಾಜೀನಾಮೆ ಕೊಟ್ಟ ಮೇಲೆ ನಿಮಗೆ ಮಾಡಕ್ಕೆ ಬೇರೆ ಕೆಲಸ ಇರಲ್ಲ. ಕೆಲಸ ಇಲ್ಲದೆ ಇರೋ ಬಡಗಿ ಕುಂತ್ಕೊಂಡು ಅದೇನೋ ಮಾಡ್ದ ಅದೇನೋ ಕೆತ್ತಿದ ಅನ್ನಂಗೆ ನೀವು ದೇಶದಲ್ಲೆಲ್ಲ ಗಲಾಟೆ ಶುರು ಹಚ್ಕೊಂಬಿಡಿ. ಹೆಂಗೂ ನಾನು ಅವಾಗ ರಾಷ್ಟ್ರಪತಿ ಆಗಿರ್ತೀನಿ, ತೂಕದ ಮನಸ್ಸ ನನ್ನ ಮಾತು ನಡೆಯುತ್ತೆ ಅವಾಗ. ಆಗ ಈಗಿರೋ ಸರ್ಕಾರ ಶಾಂತಿ ಪಾಲನೆ ಮಾಡಕ್ಕೆ ಅಸಮರ್ಥವಾಗಿದೆ, ಜನಗಳು ಸಾಯ್ತಾವ್ರಿ, ಅಂಗಡಿ ಮುಗ್ಗಟ್ಟು ಲೂಟಿ ಆಯ್ತಾ ಐತೆ, ಹೆಣ್ಣು ಮಕ್ಕಳನ್ನ ಬಲಾತ್ಕಾರ ಮಾಡ್ತಾವ್ರೆ, ಹಂಗೆ ಹಿಂಗೆ ಅಂತ ಎಲ್ಲ ಬರೆದು ಒಂದು ಹೇಳಿಕೆ ನೀಡ್ಬಿಡೋದು. ಆ ಪ್ರಧಾನಮಂತ್ರಿನ ಕೆಳಗಿಳಿಸಿ ನಿಮ್ಮನ್ನೇ ಪ್ರಧಾನಮಂತ್ರಿ ಮಾಡ್ಬಿಡ್ತೀನಿ ಅಂತ. ಹೆಂಗೈತೆ ನನ್ನ ಐಡಿಯಾ? ವಾವ್ 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 ವಾ, ಕ್ಯಾ ಬೋಲ್ ರೇ ರೀ, ಅಚ್ಚಾ ಬೋಲ ರೇ. ಪ್ರಧಾನಮಂತ್ರಿ ಸೀಟ್ ಸಿಕ್ಕದಾದ್ರೆ ಈ ಜುಜ್ಬಿ ಮುಖ್ಯಮಂತ್ರಿ ಸೀಟ್ ಯಾ ನನ್ನ ಮಗನಿಗೆ ಬೇಕು. ನಾನು ಈಗಲೇ ರಾಜೀನಾಮೆ ಪತ್ರ ಬರ್ಕೊಡ್ತೇನೆ, ಅದನ್ನ ತಗೊಂಡೋಗಿ ನಿಮ್ ಪ್ರಧಾನಮಂತ್ರಿ ಮುಖ ಮೇಲಿರೋ ಆ ಓತದ ಗಡ್ಡ ಕಿತ್ಕೊಳೋ ಎಸಿ. ಅದಪ್ಪ ಗಂಡಸ್ತಾನದ ಮಾತು, ನಾನಿನ್ ಬರ್ತೀನಿ ಶಿವ. ನಮ್ ಬಿಹಾರದ ಕೆಲಸ ಮುಗೀತು, ಈಗ ನೆಕ್ಸ್ಟ್ ನಾವು ಒರಿಸ್ಸಾ ಅಸ್ಸಾಂ ಮಣಿಪುರಕ್ಕೆ ಹೋಗ್ಬೇಕು. ಬರ್ತೀನಿ, ನಮಸ್ಕಾರ. ಅದಕ್ಕೆಲ್ಲ ಖರ್ಚಿ ಕೊಟ್ಬಿಡಿ ಶಿವನಿ. ಅಚ್ಚಾ ರೇ ಮದ್ದೇತು ಜಾರೆ. ರಾಷ್ಟ್ರಪತಿ ಜೋರಾಯ್ನವರಿಗೆ, ರಾಷ್ಟ್ರಪತಿ ಜೋರಾಯ್ನವರಿಗೆ.
ಅಂತೂ ನಮ್ ಜವರಯ್ಯ ರಾಷ್ಟ್ರಪತಿ ಆಗೋದ. ಅದನ್ನೇ ಅದೃಷ್ಟ ಅನ್ನೋದು. ರಾಷ್ಟ್ರಪತಿಜಿ, ನನ್ ಪಿ ಎಂ ಸೀಟ್ ನ ಮರಿಬಾರ್ದು. ಯಾವ ಪಿ ಎಂ ಸೀಟ ಸೋಳೆ ಮಗನೇ, ಅದನ್ನಾಗ್ಲೇ ನಮ್ ತಿಮ್ಮಕ್ಕನ್ ಕೊಟ್ಟಾಯ್ತು ನಿನ್ನ ಅಕ್ಕನ್. ಈಗ ನಮ್ ತಿಮ್ಮಿನೇ ಪ್ರಧಾನ ಮಂತ್ರಿ. ಲೋಪರ್ ನನ್ ಮಗನ ಕೇಳಲೆ. ಮತ್ತೆ ನನ್ ಗತಿ ದೇವ್ರೇ ಗತಿ ಬಲ್ಲು ಅಲ್ಲ ನಿನ್ನ ಅಕ್ಕನ್ಲೇ. ಆ ಬರೀ ಸಿ ಎಂ ಸೀಟ್ ನಲ್ಲೇ ಇದ್ಕೊಂಡು ಸಾವಿರಾರು ಕೋಟಿ ಹಣ ತಿಂದು ನೀನು ಸೊಳೆ ಮಗ. ಇನ್ನು ಪಿ ಎಂ ಸೀಟ್ ಸಿಕ್ಕಿದ್ರೆ ನಮ್ಮ ದೇಶನೇ ಮಾರಿ ನುಂಗಿ ನೀರ್ ಕುಡಿದು ಬಿಡ್ತೀಯ ನನ್ನ ಮಗನೇ. ನಿನ್ನಂತವ್ರ ಕೈಗೆ ಅಧಿಕಾರ ಕೊಡೋಷ್ಟು ಮೂರ್ಖ ನಾನಲ್ಲ ಬೇವರ್ಸಿ. ಇದು ನನ್ನ ತೀರ್ಮಾನ ಅಲ್ಲ, ಇಡೀ ದೇಶದ ಜನಗಳ ತೀರ್ಮಾನ. ಮಾಡಿದ ತಪ್ಪಿಗೆ ಜನಗಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೋ. ನಿರ್ಧಾರ ಜನರಿಗೆ ಬಿಟ್ಟಿದ್ದು. ಮಗ ಏನ್ ಮಾಡ್ತೀಯ ಮಗ ನೀನ್ ನಾವಲ್ಲ. Thank you.